नमस्ते प्रिय वीक्षकरिगेल्ल शुभ मुंजाने संख्या ज्योतिष नेर प्रसार कार्यक्रम के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम। ओके वीक्षक कार्यक्रम प्रारंभ में विशेषवा ಯಾವ್ಯಾವ ಲಗ್ನದವರಲ್ವ ಯಾವ್ಯಾವ ಲಗ್ನದವರು ಮನೆ ಮಾಡಲಿಕ್ಕೆ ಬೇಕಾಗಿ ಅವರು ಏನು ಮಾಡ್ಕೊಂಡ್ರೆ ಮನೆ ವಿಚಾರಗಳಲ್ಲಿದ್ದಂತಹ ತೊಂದರೆಗಳು ನಿವಾರಣೆ ಆಗ್ತವೆ ಅಥವಾ ಮನೆ ಮಾಡ್ಕೊಳ್ಬೋದು ಜಾಗ ವಾಹನ ಯಾವುದು ಕೂಡ ಮಾಡ್ಕೊಳ್ಬೋದು ಅದರ ಬಗ್ಗೆ ಮಾತಾಡಿದ್ದೆ ಮತ್ತು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತು ಮತ್ತೆ ಮಾತಾಡ್ತೇನೆ ಅದರ ಬಗ್ಗೆ ಅದೆಲ್ಲ ಹೇಗಪ್ಪ ಕೆಲಸ ಮಾಡುತ್ತಲ್ವ ಮನೆ ವಿಚಾರಗಳು ಇರ್ಬೋದು ಯಾವ ರೀತಿ ಅದು ಫೇವರಬಲ್ ರಿಸಲ್ಟ್ ಕೊಡುತ್ತೆ ಈಗ ನಿನ್ನೆ ಮಕರ ಲಗ್ನದವರಿಗೆ ಮಾತಾಡಿದೆ ಮಕರ ಲಗ್ನಕ್ಕೆ ಸಂಬಂಧಪಟ್ಟು ಹೇಳಿದೆ ಇವತ್ತು ಕುಂಭ ಲಗ್ನ ಓಕೆ ಈಗ ಕುಂಭ ಲಗ್ನದವರಿಗೆ ಕುಂಭ ಲಗ್ನದವರಿಗೆ ವಿವಾಹ ಜೀವನಕ್ಕೆ ಸಾರಿ ಕುಂಭಲಗ್ನದವರಿಗೆ ಮನೆ ಕಟ್ಟುವ ವಿಚಾರ ಅಲ್ವಾ ಅಲ್ಲೇನೋ ಇರಿಟೇಷನ್ ಉಂಟು ಕಿರಿಕಿರಿ ಉಂಟು ತುಂಬ ವಾಹನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಮನೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಥವಾ ಜಾಗದ ವಿಚಾರದಲ್ಲಿ ಕೋರ್ಟ್ ಕಚೇರಿ ಕೇಸ್ ಉಂಟು ಅಥವಾ ಏನೋ ಒಂದು ಇರ್ತದೆ ಬಿಡಿ ಅಲ್ವಾ ಸ್ವಂತ ಒಂದು ಸಂದರ್ಭದಲ್ಲಿ ಅಲ್ವಾ ಕುಂಭಲಗ್ನದವರಿಗಿಂತ ಕುಂಭ ಮೀನ ಮೇಷ ವೃಷಭ ನಾಲ್ಕನೇ ಮನೆ ವೃಷಭ ರಾಶಿ ಬಂದಿರ್ತದೆ ಅಲ್ವಾ ಇವರೆಲ್ಲ ಏನು ಮಾಡಬೇಕು ಅಂತ ವಿಶೇಷ ರೀತಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನು ಪಬ್ಲಿಕ್ ಬರ್ತಾರಲ್ವಾ ಅವ್ರಿಗೆ ಏನಾದರೂ ಪ್ರೊವೈಡ್ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದೇವಸ್ಥಾನದೊಳಗೆ ಪಬ್ಲಿಕ್ ಬರ್ತಾ ಇದೆ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಬನ್ನಿ ಅಥವಾ ಅವ್ರಿಗೆ ಇನ್ನೇನಾದರೂ ನೀವು ಅವ್ರಿಗೆ ಸಜೆಷನ್ ಮಾಡಿ ಗೈಡ್ ಮಾಡಿ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೀವು ಅವ್ರಿಗೆ ಗೈಡ್ ಮಾಡಬೇಕು ಅವರ ವಿಚಾರ ಅವರನ್ನು ವಿಚಾರಿಸ್ಕೊಳ್ಬೇಕು ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು ಬಂದಿದ್ದಾರೆ ಏನು ಮಾಡಬೇಕಿತ್ತು ಎಲ್ಲಿ ಹೋಗಬೇಕು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದನ್ನು ಮಾಡಿಸಿದ್ದಾರೆ ಇದನ್ನು ನೀವು ಮಾಡಬೇಕು ದೇವಸ್ಥಾನದಲ್ಲಿ ಹೋಗಿ ಇದನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಯಾರು ಅಪರಿಚಿತರು ಬರ್ತಾರೆ ಅವರಿಗೆ ನೀವು ಗೈಡ್ ಮಾಡಿದಾಗ ಅಲ್ವಾ ಅಪರಿಚಿತರು ಯಾರು ದೂರದ ಊರಿಂದ ಬಂದಿರ್ತಾರೆ ಏನೋ ಮಾಡಿರ್ತಾರೆ ಸೊ ಅವರಿಗೆ ನೀವು ದಾರಿ ತೋರಿಸುವ ಕೆಲಸ ಮಾಡಿದಾಗ ಈಗ ಅದನ್ನು ದಿವಸವಂತೂ ಮಾಡಿಕೊಳ್ಳುವ ಹಾಗಿಲ್ಲ ನೀವು ಅಲ್ವಾ ಯಾವಾಗ ಉತ್ಸವ ಆಗುತ್ತೆ ಅಲ್ವಾ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ದೇವಸ್ಥಾನ ಉಂಟು ಅಲ್ಲಿ ಉತ್ಸವ ಆಗುತ್ತೆ ದೂರ ದೇವಸ್ಥಾನಕ್ಕೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಹತ್ತಿರದಲ್ಲಿ ದೇವರ ಉತ್ಸವ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಹೋಗಿ ಇದನ್ನು ಗೈಡ್ ಮಾಡಿದರೆ ಏನಾಗುತ್ತೆ ಹಾಂ ಖಂಡಿತ ನಿಮಗೆ ಆ ಒಂದು ಮನೆಯ ವಿಚಾರಗಳಲ್ಲಿ ದೋಷ ಉಂಟದ್ದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಮಾಡಿ ನೋಡಿ ಅಂತ ಹೇಳ್ತೇನೆ ಒಮ್ಮೆ ಅಲ್ವಾ ಯಾವಾಗಲೂ ಯಾವುದೇ ಒಂದು ವಿಚಾರದಲ್ಲಿ ರೈಟಾ ಈಗ ನಿಮ್ಮಲ್ಲಿ ಏನೋ ಉತ್ಸವ ಆಗ್ತಾ ಉಂಟು ಸೊ ಹೊರಗಿಂದೆಲ್ಲ ಬಂದಿರ್ತಾರೆ ನೀವು ಕುರ್ಚಿಗಳನ್ನು ಅರೇಂಜ್ ಮಾಡಿ ಅವರಿಗೆ ಅವರನ್ನು ಕರ್ಕೊಂಡು ಬಂದು ಕೂರಿಸಿಯಲ್ಲಿ ಅಲ್ವಾ ಅಥವಾ ಊಟಕ್ಕೆ ಎಲ್ಲಿ ಹೋಗಬೇಕು ಅವರು ಊಟ ಪಡೆದಂಥ ಆ ಒಂದು ತಟ್ಟೆಗಳನ್ನು ಎಲ್ಲಿ ಬಿಸಾಡಬೇಕು ಅವರು ಎಲ್ಲಿ ನೀರು ಸಿಗ್ತದೆ ಏನು ಎಲ್ಲವೂ ಕೂಡ ಅವರಿಗೆ ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ 100% ನಿಮಗೆ ಇದು ಕೆಲಸ ಮಾಡ್ತದೆ ಓಕೆನಾ ಕುಂಭ ಲಗ್ನದವರಿಗೆ 100% ಈ ಒಂದು ಟೆಕ್ನಿಕ್ ಏನೋ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದರ ಮುಖಾಂತರ ಅವರು ಏನು ಮಾಡ್ಬೋದು ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಆನಂತರ ಮನೆ ದೋಷಗಳು ಜಾಗದ ದೋಷಗಳು ಗಾಡಿ ತಗೊಳ್ಳಿಕ್ಕೆ ಉಂಟು ಅದಾಗ್ತಾ ಇಲ್ಲ ಕೋರ್ಟ್ ಕಚೇರಿ ದೋಷಗಳು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ ಅದು ಪಾಸಿಟಿವ್ ನಾಲ್ಕನೇ ಮನೆಗೆ ಬರಲೇಬೇಕು 100% ಬಂದೇ ಬರುತ್ತೆ ಸೊ ಅದನ್ನು ಮಾಡಿಸ್ಬೇಕು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಕೆಲವರೆಲ್ಲ ಕುಂಭಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಏನು ಮಾಡಿರ್ತಾರೆ ಒಂದು ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದ್ದಾಗ ತುಲಾಭಾರ ಕೊಡಿಸ್ತೇನೆ ಅಂತ ಒಂದು ಹರಕೆ ಹೇಳಿ ಮರೆತು ಬಿಟ್ಟವ್ರು ಕೂಡ ಇರ್ತಾರೆ ಸೊ ಅಂಥದ್ದೇನಾದರೂ ಬಾಕಿ ಇದ್ದಾಗ ಕೂಡ ಏನಾಗುತ್ತೆ ನಿಮಗೆ ಮನೆ ವಿಚಾರ ತೊಂದರೆ ಕ್ರಿಯೇಟ್ ಆಗುತ್ತೆ ಅಥವಾ ಜಾಗದ ವಿಚಾರ ತೊಂದರೆ ಕ್ರಿಯೇಟ್ ಆ ಸಂದರ್ಭದಲ್ಲಿ ಆ ತುಲಾಭಾರವನ್ನು ನೀವು ಮಾಡಿಸಲೇಬೇಕಾಗುತ್ತೆ ಯಾವುದರಲ್ಲಿ ಮಾಡಿಸಿದೆ ಅಂತ ಹರಕೆ ಹೇಳಿಕೊಂಡಿದ್ದೀರಾ ಎಲ್ಲಿ ಮಾಡಿಸಿದ ಹರಕೆ ಹೇಳಿಕೊಂಡು ಅಲ್ಲಿ ಹೋಗಿ ತುಲಾಭಾರವನ್ನು ಮಾಡಿಸಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ನೀವು ಈ ರೀತಿ ಕೂಡ ಹರಕೆಯನ್ನು ಹೇಳ್ಕೊಳ್ಬೋದು ಯಾವಾಗ ನಮ್ಮ ಜಾಗ ಮನೆ ಅಥವಾ ವಾಹನ ಅಥವಾ ಕೋರ್ಟ್ ಕಚೇರಿ ವಿಚಾರಗಳು ಏನೇ ಇದ್ದು ಕೂಡ ಅದು ಕ್ಲೆನ್ಸಿಂಗ್ ಆಗುತ್ತೆ ಆ ಸಂದರ್ಭದಲ್ಲಿ ಬಂದು ತುಲಾಭಾರ ಮಾಡಿಸ್ತೇನೆ ಅಂತ ಕೂಡ ನೀವು ಹರಕೆ ಹೇಳಿಕೊಂಡು ಕೂಡ ಅದು ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇ ಬಿ ಇದನ್ನು ಕೂಡ ನೀವು ಮಾಡಿ ಪ್ರಯತ್ನ ಮಾಡ್ಬೋದು ಅಂತೇಳಿ ನಾನು ಬೇಡ ಅಂತ ಹೇಳಲ್ಲ ಬಹಳ ಫೇವರಬಲ್ ಆದ ರಿಸಲ್ಟ್ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ಹೇಳೋ ವಿಚಾರ ಏನು ಗೊತ್ತಾ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವತ್ತಿದ್ರು ಕೂಡ ನೀವು ಯಾವುದೇ ಒಂದು ಪಾಸಿಟಿವ್ ಕೆಲಸವನ್ನು ಮಾಡ್ತೀರಂದಾಗ ಅಲ್ಲಿ ಯಾವುದೋ ಒಂದು ಭಾವ ಆಕ್ಟಿವೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟನ್ನು ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತದೆ ಕೆಟ್ಟದನ್ನು ಮಾಡಿದಾಗ ಕೆಟ್ಟ ರಿಸಲ್ಟ್ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮಗೆ 100% ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇವತ್ತು ನೀವೇನಾದರೂ ಅನಿಸ್ಕೊಂಡಿರ್ತೀರಾ ನಿಮಗೆ ಹಣಕಾಸು ಮಾಡಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇಂಥ ಒಂದು ಸಂದರ್ಭ ನಿಮ್ಮಲ್ಲಿ ಉಂಟಾಗಿದೆ ಅಂದಾಗ ನೀವು ನೋಡ್ಕೊಳ್ಳಿ ನಿಮ್ಮಲ್ಲಿ ಅದು ಏನು ವೀಕ್ನೆಸ್ ಇದೆ ಯಾಕೆ ಹಣಕಾಸನ್ನು ಬರಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಹಣಕಾಸು ಅಂದರೆ ಏನು ಹಣಕಾಸು ಅಲ್ವಾ ಈಗ ದುಡ್ಡು ಅಂದರೆ ದುಡ್ಡು ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ಯಾವುದಕ್ಕೆ ಸಂಬಂಧಪಟ್ಟದ್ದು ರಿಲೇಟೆಡ್ ಟು ಶುಕ್ರ ವೀನಸ್ ರೈಟ್ ತಾನೇ ಸೊ ಹಾಗಾದರೆ ನಿಮ್ಮ ಜಾತಕದಲ್ಲಿ ವೀನಸ್ ಚೆನ್ನಾಗಿರಬೇಕು ವೀನಸ್ ಚೆನ್ನಾಗಿದ್ದಾಗ ನಿಮಗೆ ಹಣ ಬರುತ್ತೆ ಅಲ್ವಾ ಗುರು ಚೆನ್ನಾಗಿದ್ದಾಗ ಹಣ ಗ್ರೋತ್ ಆಗುತ್ತೆ ನಿಮಗೆ ಇಲ್ಲ ಅಂತೇನಿಲ್ಲ ನಿಮ್ಮ ಜಾತಕದ ಎರಡನೇ ಮನೆ ಮತ್ತು ನಿಮ್ಮ ಜಾತಕದ 11ನೇ ಮನೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲದು ಬಹಳ ಫೇವರಬಲ್ ಕೆಲಸ ಮಾಡಿದೆ ಹಾಗಾದರೆ ಎಲ್ಲ ಫೇವರಬಲ್ ಉಂಟು ಬಟ್ ಹಣಕಾಸು ಬರ್ತಾ ಇಲ್ಲ ಹಾಗಾದರೆ ನಿಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಲ್ವಾ ಸೊ ಆ ವೀಕ್ನೆಸ್ ಏನಿರ್ತದೆ ಕೋಪ ಈ ಕೋಪ ಎನ್ನುವ ವೀಕ್ನೆಸ್ಸನ್ನು ಇಟ್ಕೊಂಡಾಗ ಹಣಕಾಸು ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ರೈಟಾ ಯಾಕಂದರೆ ಶುಕ್ರನಿಗೆ ಕುಜನಿಂದ ಆಗುವುದಿಲ್ಲ ಓಕೆನಾ ಕೋಪ ಅಂದ್ರೇನು ಕುಜ ಓಕೆ ಮಂಗಳನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ತೀರ ವಿಪರೀತ ಕೋಪ ಎಲ್ಲದರಲ್ಲೂ ಕೂಡ ಕಾಂಟ್ರವರ್ಸಿ ನಿಮಗೆ ಏನು ಯಾರು ಏನು ಹೇಳಿದ್ರು ಕೂಡ ಆಗುವುದಿಲ್ಲ ನಿಮ್ಮ ಮೂಗಿನ ನೇರಕ್ಕೇನೆ ಮಾತುಕತೆ ಅಲ್ಲೂ ಎಲ್ಲವೂ ಕೂಡ ಸೊ ಹಣ ಎಲ್ಲಿಂದ ಬರುತ್ತೆ ಹೇಳಿ ಅಷ್ಟು ಸುಲಭದಲ್ಲಿ ಹಣ ಬರೋದಿಲ್ಲ ಮತ್ತು ಸಾಲ ಮಾಡಬೇಕಾಗುತ್ತೆ ಅದನ್ನು ತೀರಿಸಬೇಕಾಗುತ್ತೆ ಯಾರಿಗೆಲ್ಲ ಇವತ್ತು ಒಂದು ಮನೆ ಸಾಲ ವಾಹನದ ಸಾಲ ನಾರ್ಮಲ್ ಅದು ಪ್ರಶ್ನೆ ಅಲ್ಲ ಬೇರೆ ವಿಪರೀತ ಸಾಲ ಮಾಡ್ಕೊಂಡಿದ್ದಾರೆ ಮೈ ತುಂಬ ಸಾಲ ಮಾಡಿ ಓದಾಡ್ತಾರೆ ಹಾಗಾದರೆ ನಿಮ್ಮಲ್ಲಿ ಆ ಒಂದು ವೀಕ್ನೆಸ್ ಉಂಟು ಅಂತ ಅರ್ಥ ಅಂದರೆ ನಿಮಗೆ ಆ ಒಂದು ಕೋಪ ಅಂತ ಏನುಂಟು ಅದು ವಿಶೇಷ ರೀತಿಯಲ್ಲಿ ನಿಮ್ಮಲ್ಲಿ ಬರ್ತಾ ಉಂಟು ಅಲ್ವಾ ಈಗ ಅಂತ ಹೇಳೋದು
ಬರ್ತಾ ಉಂಟು. ಈಗೋ ಮತ್ತೆ ಇದೊಂದು ಕೋಪ ಉಂಟಲ್ವಾ, ಅದು ಎರಡು ಕೂಡ ಶುಕ್ರನಿಗೆ ಒಳ್ಳೇದಲ್ಲ. ಯಾಕಂದರೆ ಈಗೋ ಬಂದಾಗ ಏನಾಗುತ್ತೆ, ಅಲ್ಲಿ ಸೂರ್ಯ ಆಕ್ಟಿವೇಟ್ ಆಗಿಬಿಡುತ್ತೆ. ಸೂರ್ಯ ಆಕ್ಟಿವೇಟ್ ಆದಾಗ ಶುಕ್ರ ಕೆಲಸ ಮಾಡಲ್ಲ, ಆನಂತರ ನಿಮಗೆ ವಿಪರೀತ ಕೋಪ ಬಂದುಬಿಡ್ತು, ಅಲ್ಲಿ ಕುಜ ಆಕ್ಟಿವೇಟ್ ಆಗಿಬಿಡ್ತಾನೆ. ಕುಜ ಆಕ್ಟಿವೇಟ್ ಆದಾಗ ಕುಜ ಮೊದಲೇ ಶತ್ರು ಯಾರಿಗೆ ಶುಕ್ರನಿಗೆ, ಸೊ ಅಲ್ಲಿ ಕೂಡ ಕೆಲಸ ಮಾಡಲ್ಲ. ಏನು ಮಾಡ್ತೀರಾ ಈಗ, ರೈಟ್? ಅರ್ಥ ಆಗುತ್ತೆ ನೋಡಿ, ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು ಅಂತ ಹೇಳ್ತೇನೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಲೈಫಲ್ಲಿ ನಮ್ಮನ್ನು ನಾವೇ ಚೇಂಜಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ನಮ್ಮಲ್ಲಿದ್ದಂಥ ಕಮ್ಜೋರನ್ನು, ನಮ್ಮಲ್ಲಿದ್ದಂಥ ವೀಕ್ನೆಸ್ಸನ್ನು ತೊಡೆದು ಹಾಕಿ ನಾರ್ಮಲ್ ಸ್ಟೇಜಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಏನಾಗುತ್ತೆ, ಎಲ್ಲವೂ ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇದನ್ನು ಯಾವತ್ತಿಗೂ ನೆನಪಿಟ್ಕೊಳ್ಳಿ ಅಂತ ಹೇಳ್ತೇನೆ, ಯಾವತ್ತಿಗೂ ನೆನಪಿಟ್ಕೊಳ್ಳಿ. ಇವತ್ತೇನು ನಿಮ್ಮ ಮನೆಯಲ್ಲಿ ಪ್ರಾಸ್ಪರಿಟಿ ಇಲ್ಲ, ಯಾಕೆ ನಿಮ್ಮ ಮನೆಯಲ್ಲಿ ಇವತ್ತು ನಿಮಗೆ ಒಂದು ಧನ ಧಾನ್ಯ ಸಂಪತ್ತು ಆದಿ ಬರ್ತಾ ಇಲ್ಲ, ಹಾಗಾದರೆ ನಿಮ್ಮಲ್ಲಿ ಆ ಒಂದು ಮನೆಯಲ್ಲಿ ಆ ಈಗೋ ಮತ್ತು ಆ ಒಂದು ಕೋಪ ತಾಂಡವಾಡ್ತಾ ಇರ್ತದೆ. ಅದಕ್ಕೋಸ್ಕರ ಅಲ್ಲಿ ಶುಕ್ರ, ಅಲ್ಲಿ ಸೂರ್ಯ ಮತ್ತು ಕುಜನ ಎನರ್ಜಿನೇ ವಿಪರೀತ ಜಾಸ್ತಿ ಆಯಿತು, ಅದಕ್ಕೆ ಶುಕ್ರ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಅಂಥ ಕೋಪ ಉಂಟು, ವಿಪರೀತಲ್ಲಿ ಕಾಂಟ್ರೋವರ್ಸಿ ಮಾಡುವಂಥ ಒಂದು ಅಭ್ಯಾಸ ಉಂಟು ನಿಮಗೆ. ಏನೋ ಒಂದು ಸಮಾಜದಲ್ಲಿ ಏನೋ ಆಯಿತು, ಅದು ಇದು ಆಯಿತು, ಕಾಂಟ್ರೋವರ್ಸಿ ಮಾಡಿಬಿಟ್ರಿ ನೀವು, ಇನ್ನೇನೋ ಆಯಿತು, ಇನ್ಯಾರಿಗೂ ಏನೋ ಹೇಳಿದ್ದು, ಅಲ್ಲ ನೀವು ಹೇಳಿದ್ದೆಲ್ಲ ಸರಿ, ಅವರು ಹೇಳಿದ್ದೆಲ್ಲ ತಪ್ಪು. ಸೊ ಈ ರೀತಿಯಾಗಿ ಹೋದಾಗ ನಿಮಗೆ ಹಣಕಾಸು ಬರಲ್ಲ. ಸೊ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ. ಇದನ್ನು ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ. ಒಂದು ಸಮಯ ನನಗೂ ವಿಪರೀತ ಸಿಟ್ಟು ಬರ್ತಾ ಇತ್ತಲ್ಲ, 2012-13 ಆ ಸಮಯದ ಅಲ್ವಾ, ನಾವೆಲ್ಲ ಅದನ್ನು ಚೇಂಜಸ್ ಮಾಡಿಕೊಂಡು ಆಯ್ತು ಈಗ, ಓಕೆನಾ, ರೈಟ್? ಆ ಪ್ರಾಸ್ಪರಿಟಿ ಕೂಡ ಬರ್ತಾ ಉಂಟು, ಏನು ಸಮಸ್ಯೆ ಇಲ್ಲ. ಸೊ ನೀವು ಕೂಡ ಅದೇ ರೀತಿ ಚೇಂಜಸ್ ಮಾಡಿಕೊಂಡಾಗ ಅದು ಬಂದೇ ಬರ. ಅದಕ್ಕೋಸ್ಕರ ಯಾವಾಗ ಇಂತಹ ವೀಕ್ನೆಸ್ಸನ್ನು ಇಟ್ಕೊಂಡಾಗ ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ಅಂತ ಅದು ಬಿಡುವುದಿಲ್ಲ. ಹಾಗಾದರೆ ಕುಂಭಲಗ್ನದವ್ರು ಏನಪ್ಪ ಮಾಡಬೇಕು, ನಾನು ಹೇಳಿದಾಗ ಅಲ್ವಾ, ನಿಮ್ಮ ಪಬ್ಲಿಕ್ಗೆ ಗೈಡ್ ಮಾಡಿ ಅಂತ ಹೇಳ್ತೇನೆ. ದೇವಸ್ಥಾನದಲ್ಲಿ ಹೋಗಿ, ದೇವಸ್ಥಾನದಲ್ಲಿ ಹೋಗಿ ಪಬ್ಲಿಕ್ಗೆ ಗೈಡ್ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಅನಂತರ ತುಲಾಭಾರ ಮಾಡಿಸೋದ್ರೆ ತುಲಾಭಾರ ಮಾಡಿಸಿ, ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ನಿಮಗೆ. ಆನಂತರ ನೀವು ದೇವಸ್ಥಾನಕ್ಕೆ ದಾನ ಕೊಡೋದಾದ್ರೆ ತುಲಾ ಅಲ್ವಾ, ತುಲಾ ಅಂದರೆ ಇದು ತಕ್ಕಡಿ, ದೊಡ್ಡ ಮಟ್ಟಿಗೆ ತಕ್ಕಡಿ, ತುಲಾಭಾರ ಮಾಡಿಸ್ತಾರಲ್ವ, ಆ ತಕ್ಕಡಿಯನ್ನು ಅವ್ರಿಗೆ ದಾನ ಮಾಡಿ ದಾನ ಮಾಡ್ಬೋದು ನೀವು. ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ಈ ರೀತಿಯಾಗಿ ನೀವು ಖಂಡಿತ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆಯನ್ನು ಮಾಡ್ಕೊಂಡು ನೋಡಿ. ನಿಮ್ಮ ಮನೆ ವಿಚಾರ, ಜಾಗದ ವಿಚಾರ, ಅಥವಾ ನಿಮ್ಮ ವಾಹನದ ವಿಚಾರ, ತಾಯಿ ವಿಚಾರ, ಸುಖಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿರ್ಬೋದು, ಅಥವಾ ಕೋರ್ಟು ಕಚೇರಿ ಸಂಬಂಧ ತೊಂದರೆ ಬರ್ತಾ ಉಂಟು, ಅದೆಲ್ಲವೂ ಕೂಡ ಆಲ್ಮೋಸ್ಟ್ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ 100%. ಓಕೆನಾ, ತುಂಬ ಚೆನ್ನಾಗಿದೆ. ಇದು ಭರವಸೆ ಇಟ್ಕೊಂಡು ಇದನ್ನೆಲ್ಲ ಮಾಡಿ ಅಂತ ಹೇಳಿದ್ರೆ ಬಹಳ ಸುಲಭ, ರೈಟ್ ತಾನೇ? ಓಕೆ, ಕೊನೆಯದಾಗಿ ಮೀನಲಗ್ನ. ಮೀನಲಗ್ನ, ಮೀನಲಗ್ನದವ್ರು ಏನಪ್ಪ ಮಾಡಬೇಕು, ಮೀನಲಗ್ನಕ್ಕೆ ಏನಾಗುತ್ತೆ, ನಾಲ್ಕನೇ ಮನೆ ಯಾವ ರಾಶಿ ಬಂದಿರ್ತದೆ, ಮೀನ, ಮೇಷ, ವೃಷಭ, ಮಿಥುನ ರಾಶಿ ಬಂದಿರ್ತದೆ. ಹಾಗಾದರೆ ಮೀನ ರಾಶಿಯವರು ಏನು ಮಾಡಿದರೆ ಫೇವರೇಬಲ್ ಆಗುತ್ತೆ ಅವರಿಗೆ, ಖಂಡಿತ ಹೇಳ್ಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ವಿಶ್ವನಾಥ್ ಕಾಮತ್. ವಿಶ್ವನಾಥ್, ಓಕೆ. ಟಿವಿ ವಾಲಿ ಮ್ಯೂಟ್ ಮಾಡ್ಕೊಂಡ್ರೆ ನಾನು ಆನ್ಸರ್ ಮಾಡಬಹುದು ಸರ್, ಇಲ್ಲಾಂದ್ರೆ ಕರೆಕ್ಟ್ ಆಗುತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡ್ರೆ ಆರೋಗ್ಯದ ವಿಚಾರದಲ್ಲಿ ಮಾತಾಡಬಹುದು ನಾನು, ಅನ್ಯಥಾ ಆಗಲ್ಲ ಸರ್. ಅಥವಾ ಹೊರಗೆ ಬಂದು ಮಾತಾಡಿ ದಯವಿಟ್ಟು. ಓಕೆ, 28/8/1958 ಸರಿ, 28/8/1958. ಓಕೆ, ಸಮಯ? ಸಮಯ ರಾತ್ರಿ 4 ಗಂಟೆ. ಓಕೆ, ಹುಟ್ಟಿದಲ್ಲಿ ಸರ್? ಮಂಗಳೂರಲ್ಲಿ. ಮಂಗಳೂರು. ಮತ್ತೆ ಹೊರಗೆ ಬಂದು ಮಾತಾಡಿ ಸರ್, ಮತ್ತೆ ಅಲ್ಲಿ ಸ್ವರ ಕೇಳಿಸ್ತಾ ಉಂಟು ನಿಮ್ದು. ಮಂಗಳೂರಲ್ಲಿ. ಆಯ್ತು, ಪರವಾಗಿಲ್ಲ, ನಿಮ್ಮ ಸ್ವರ ಮತ್ತೆ ಕೇಳಿಸ್ತಾ ಉಂಟು, ದಯವಿಟ್ಟು ಹೊರಗೆ ಬಂದು ಮಾತಾಡಿ. ನಾನು ಅದನ್ನು ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ, ಓಕೆನಾ, ರೈಟಾ? ಇಲ್ಲಾಂದ್ರೆ ಏನಾಗುತ್ತೆ, ಯಾವುದೇ ಮದ್ದು ನಾಟೋದಿಲ್ಲ, ಮದ್ದು ಅಷ್ಟು ಸುಲಭದಲ್ಲಿ ಕೆಲಸ ಮಾಡಲ್ಲ ನಿಮಗೆ. ಯಾಕಂದರೆ ನೀವು ನಿಮ್ಮ ಛಲದಲ್ಲಿ ಇದ್ದಾಗ ಮದ್ದು ಕೆಲಸ ಮಾಡಲ್ಲ, ಮಾಡ್ತಾ ಇಲ್ಲ ಅಂತ ಇದೆ. ಮದ್ದು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಸರ್, ಅರ್ಥ ಮಾಡ್ಕೊಂಡು. ತುಂಬ ಚೆನ್ನಾಗಿರ್ತದೆ. ನಿಮ್ಮ ಜಾತಕ ಏನೇಳುತ್ತೆ, ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿಯ ಜಾತಕ, ಓಕೆನಾ? ಏನು ಧನಿಷ್ಠ ನಕ್ಷತ್ರ ಕುಂಭರಾಶಿಯ ಜಾತಕ ಮತ್ತು ಕರ್ಕಾಟಕ ಲಗ್ನದ ಜಾತಕ ಇದು, ರೈಟಾ? ಓಕೆ, ಈಗ ನಿಮಗೆ ಬುಧ ದೇಶ ಮತ್ತು ಶುಕ್ರಭುಕ್ತಿ ನಡೀತಾ ಉಂಟು, 6th ಸೀರೀಸ್ ನಡೀತು. ನೋಡಿ ಸರ್, ಒಂದು ಮಾತಂತೂ ಹೇಳ್ತೀನಿ ನಿಮಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 60-69 ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು ಸರ್. ಆರೋಗ್ಯದ ವಿಚಾರ ಅಂತಲೇ ಅಲ್ಲ, ನಿಮಗೆ ಮನೆ ವಿಚಾರಗಳು, ಜಾಗದ ವಿಚಾರಗಳು, ಗಾಡಿ ವಿಚಾರಗಳು, ಸುಖಕ್ಕೆ ಸಂಬಂಧದ ವಿಚಾರಗಳು, ಇದೆಲ್ಲವೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ತವೆ. ಅನಂತರ ಅಚಾನಕ್ ಆಗಿ ಪ್ರಾಬ್ಲಮ್ ಬರುತ್ತೆ ಅಂತ ಇಂಡಿಕೇಷನ್ ಸರ್, ಅರ್ಥ ಆಯ್ತಾ? ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ವಿಶೇಷ ರೀತಿಯಲ್ಲಿ ಕಾಡುವವು, ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ವಿಶೇಷ ರೀತಿಯಲ್ಲಿ ಕಾಡುವ ಒಂದು ಇಂಡಿಕೇಷನ್ ಉಂಟು ಸರ್, ಅರ್ಥ ಆಯ್ತಾ? ಓಕೆ, ಸೊ ಓಕೆ, ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ, ಏನು ಮಾಡಬೇಕು ಸಣ್ಣ ರೆಮಿಡಿ. ಈಗ ಈ ಜಾತಕ ನೋಡಿ, ನೋಡಿ ಶುಕ್ರ ಎಲ್ಲಿದ್ದಾನೆ ನೋಡಿ, ನಿಮಗೆ ಶುಕ್ರ ಲಗ್ನದಲ್ಲೇ ಶುಕ್ರ ಇದ್ದುಕೊಂಡು ಮಾಂದಿ ಜೊತೆಗೆ ಹೋಗ್ತಾ ಇದ್ದಾನೆ. ದಶಾನಾಥ ಯಾರು? ಬುಧ. ಬುಧ ಬಂದು ಎಲ್ಲಿದ್ದಾನೆ ನೋಡಿ, ನಿಮಗೆ ಆತ ಸಿಂಹರಾಶಿ ಮತ್ತು ಮಘ ನಕ್ಷತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ, ಓಕೆನಾ? ಆತನ ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಬಟ್ ಆತನ ಇರುವ ನಕ್ಷತ್ರ ಸರಿ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ, ಆರೋಗ್ಯದಲ್ಲಿ 60-ರ ನಂತರ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಿ ಅಂತ ಇಂಡಿಕೇಷನ್, ಸರಿನಾ? ಅದಕ್ಕಿಂತ ಮುಂಚೆ ಏನಾಗಿತ್ತು ಗೊತ್ತಾ ನಿಮಗೆ, 50-59 ಆಗ ನೀವು ಮನೆ ವಿಚಾರದಲ್ಲೆಲ್ಲ ತುಂಬಾನೇ ಇರಿಟೇಟ್ ಮಾಡ್ಕೊಂಡಿದ್ದೀರಾ, ರೈಟ್ ತಾನೇ? ಓಕೆನಾ, ಅದು ಅದಕ್ಕಿಂತ ಮುಂಚೆ. ಈಗ ಇದು ಪೊಸಿಷನ್. ಹಾಗಾದ್ರೆ ಸಣ್ಣ ರೆಮಿಡಿ ಏನಪ್ಪ ಮಾಡ್ಕೊಳ್ಬೇಕು, ತುಪ್ಪವನ್ನು, ಓಕೆ, ಏನು ಮಾಡಬೇಕು, ತುಪ್ಪ, ತುಪ್ಪ ಗೊತ್ತಲ್ಲ, ಒಂದು ಶುದ್ಧ ತುಪ್ಪವನ್ನು ಶುಕ್ರವಾರ ದಿವಸ ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ ಸರ್, ರೈಟಾ?
ರೈಟ್. ಸೊ ಇದನ್ನ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡ್ಕೊಂಡಾಗ ಬಹಳ ಒಳ್ಳೆಯ ಫೇವರಬಲ್ ಆದ ರಿಸಲ್ಟ್ ಬರುತ್ತೆ ನಿಮಗೆ. ಇನ್ನು ದೇವಿ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದರ ಮುಖಾಂತರ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಂತೂ ಮಾಡ್ಕೊಳ್ಳಿ. ಅಥವಾ ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ನೀರಿನ ಪ್ರೊವೈಡನ್ನು ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ಬೋದು, ಅದರ ಮುಖಾಂತರ ಒಳ್ಳೆಯ ರಿಸಲ್ಟ್ ಬರುತ್ತೆ. ಬಟ್ ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ನಮ್ಮ ವಿಶ್ವನಾಥ್ ಅವರೇ 60-69 ಆರೋಗ್ಯದ ವಿಚಾರದಲ್ಲಿ ಒಳ್ಳೆ ಸಮಯ ಅಲ್ವೇ ಅಲ್ಲ, ಬಹಳ ಡೆಪ್ತಲ್ಲಿ ಆರೋಗ್ಯದ ವಿಚಾರಗಳು ತೊಂದರೆಗೊಳಗಾಗುವಂಥದ್ದು ಇದೆ. ಬಟ್ ನಾನು ಹೇಳಿದಂಥ ರೆಮಿಡಿಯನ್ನು ಮಾಡ್ಕೊಂಡಾಗ ಆನಂತರ ನಿಮಗೆ ಮದ್ದು ನಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆನಂತರ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡಿ ನೋಡಿ ಸರ್, ಗೆದ್ದಿರ ಒಳ್ಳೇದಾಗಲಿ ಸರ್. ಓಕೆ ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆನಾ? ಸೊ ನೋಡಿ, ಇದೆಲ್ಲ ಏನಾಗುತ್ತೆ ಗೊತ್ತಾ, ಈಗ ನಿಮಗೆ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಓಕೆ, ಈಗ ಮೀನ ಲಗ್ನದವ್ರಿಗೆ, ಈಗ ಮೀನ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು? ಓಕೆ, ಈಗ ಮೀನ ಲಗ್ನದವ್ರು ವಿಶೇಷ ರೀತಿಯಲ್ಲಿ ಅವ್ರಿಗೆ ಮನೆ ವಿಚಾರ, ಜಾಗದ ವಿಚಾರ, ಗಾಡಿ ವಿಚಾರ ಎಲ್ಲ ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳೋಣ. ಓಕೆ, ಮೀನ ಲಗ್ನ ಯಾರಿಗಾದರೂ ಇರ್ತದೆ ತಾನೇ. ಈಗ ಈ ಜಾತಕ ನೋಡಿ, ಈ ಜಾತಕ ಪಾಪ 50-59 ವಿಶೇಷ ರೀತಿಯಲ್ಲಿ ಪ್ರಾಪರ್ಟಿ ವಿಚಾರದ ಪ್ರಾಬ್ಲಮನ್ನು ಅನುಭವಿಸ್ತಾರೆ. ಓಕೆನಾ? ಈಗ ಆರೋಗ್ಯದ ವಿಚಾರ, ಓಕೆ, ಇಂಥ ಒಂದು ಪರಿಸ್ಥಿತಿ. ಸೊ ಮೀನ ಲಗ್ನದವ್ರು ಏನು ಮಾಡ್ಬೇಕು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಡಿಗ್ ಮಾಡಬೇಕು ಅಂತ. ಡಿಗ್ ಮಾಡೋದಂದರೆ ಈಗ ದೇವಸ್ಥಾನದಲ್ಲಿ ಏನು ಗಾರ್ಡನ್ ಮಾಡ್ತಾರೆ, ಸೊ ಅಲ್ಲಿ ಅಗಿಬೇಕು ನೀವು ಹೋಗಿ. ಓಕೆ, ಅಗಿಯುವಂಥ ಕೆಲಸ ಮಾಡಬೇಕು ಒಂದು, ಅಥವಾ ಅದು ಹೊಸ ನವೀಕರಣ ಆಗ್ತಾ ಉಂಟು ದೇವಸ್ಥಾನ, ಅಲ್ಲಿ ಹೋಗಿ ಅಗಿಬೇಕಾಗುತ್ತೆ. ನೀವು ಅಗಿಯುವಂಥ ಕೆಲಸವನ್ನು ಮಾಡಿ, ಮಣ್ಣು ಗೋರುವಂಥ ಕೆಲಸವನ್ನು ನೀವೇನಾದರೂ ಮಾಡಿ, ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ಶ್ರಮ ವಹಿಸಬೇಕು ಅಲ್ಲಿ ಹೋಗಿ. ಅದನ್ನು ಮಾಡಿದಾಗ ನಿಮ್ಮ ಭೂಮಿ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಓಕೆನಾ? ಅರ್ಥ ಆಗುತ್ತೆ ನಿಮಗೆ? ಓಕೆನಾ? ನಾನು ಹೇಳುವಂಥದ್ದೆಲ್ಲ ಚಿತ್ರ ವಿಚಿತ್ರ ಕಾಣ್ತದಲ್ಲ, ಬಟ್ ದ ಫ್ಯಾಕ್ಟ್, ಅದು ಮಾಡ್ಕೊಂಡ್ರೇ ನಿಮಗೆ ಒಳ್ಳೇದಾಗೋದು. ಆ ಸುಲಭದಲ್ಲಿ ಒಳ್ಳೇದಾಗುತ್ತೆ ನಿಮಗೆ, ಪರವಾಗಿಲ್ಲ. ಬಾಕಿ ವಿಚಾರ ವಿಷಯ ಬೇರೆ ಅಂತ ಹೇಳ್ತೀನಿ. ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಶ್ವೇತಾ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಆಕ್ಚುಲಿ ನಾನು ನನ್ನ ಬಗ್ಗೆ ಕೇಳ್ಕೋಬೇಕಾಗಿತ್ತು. ಮದುವೆ ಬಗ್ಗೆ. ಹುಟ್ಟಿದ ದಿನಾಂಕ? ಡೇಟ್ ಆಫ್ ಬರ್ತ್ 23rd December 1991. ಓಕೆ, ಬೆಳಗಿನ ಜಾವ 2 ಕಾಲಿಗೆ ಸರ್, ಅಂದ್ರೆ 22nd night 23rd ಮಾರ್ನಿಂಗ್ ಬರುತ್ತೆ ನಂದು. ಬೆಳಿಗ್ಗೆ ಎಷ್ಟು ಗಂಟೆ? 2 ಕಾಲ್ ಬೆಳಿಗ್ಗೆ 2 ಕಾಲ್. ಓಕೆ, ಹುಟ್ಟಿದಲ್ಲಿ? ಭದ್ರಾವತಿ. ಓಕೆ ಓಕೆ, ನಿಮ್ಮನ್ನ ಕರೆಯುವುದು ಶ್ವೇತಾ ಅಂತಲೇ ಕರೀತಾರಾ? ಶ್ವೇತಾ ಅಂತಾನೆ ಕರೀತಾರೆ. ಆಕ್ಚುಲಿ ಹುಟ್ಟಿದ ಹೆಸರು ಕಾವ್ಯ ಅಂತ ಹೇಳ್ತಿದ್ದಾರೆ, ಬಟ್ ಕರಿಯೋದೆಲ್ಲ ಶ್ವೇತಾ ಅಂತಾನೆ ಕರೀತಾರೆ. ಹಾ, ಓಕೆ 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 ಓಕೆ. ನಿಮ್ದು ಜಾತಕ ನೋಡ್ಕೊಳ್ಳಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಜಾತಕನ? ಹೌದು ಸರ್, ಹೌದು. ಓಕೆನಾ? ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಜಾತಕ. ಈಗ ಪ್ರಶ್ನೆ ಏನುಂಟು ಮದುವೆ ಬಗ್ಗೆ ಮಾತಾಡ್ತಿದ್ರೆ ಹಾಗೆ ಸರ್? ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳ್ಬೇಕು, ಯಾಕಂದ್ರೆ ನನ್ನ ಮದುವೆಯಲ್ಲಿ ಏನಾಗಿದೆ ಅಂದ್ರೆ 2019 June ನಂಗೊಂದು ಪ್ರಪೋಸಲ್ ಬಂದಿತ್ತು, ಬಟ್ ಅದು ಓನ್ಲಿ 10 days ಅಲ್ಲಿ ಹಾಗೆ ಸ್ಟಾಪ್ ಆಗ್ಬಿಟ್ಟು. ಅಲ್ಲಿಂದ ಇಲ್ಲಿವರೆಗೂ ಆ ಪ್ರಪೋಸಲ್ ಇನ್ನ ಕಮ್ಯುನಿಕೇಶನ್ ಅಲ್ಲೇ ಇದ್ದೀವಿ. ಓಕೆ, ಬಟ್ ಅದೇನಾದ್ರೂ ಇವಾಗ ಕಂಟಿನ್ಯೂ ಮಾಡಿದ್ರೆ ಆಗುತ್ತಾ? ಓಕೆ, ಜಸ್ಟ್ ಏನು ಅಂತ. ಓಕೆ ಓಕೆ, ಹಾಗೆ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡ್ಬಿಡಣ್ಣ, ಅಪ್ರೋಚ್ ಮಾಡಬಹುದಾ ಅಂತ ನಾನು ಅನ್ಕೋ. ಅಂದ್ರೆ ಅವರನ್ನೇ ಅಪ್ರೋಚ್ ಮಾಡ್ತೀರಾ ಅಂತ ಹೇಳ್ತೀರಾ ನೀವು? ಓಕೆ ನೋಡಿ ಸರ್, ನೋಡಿ ಮಾ, ನಾನು ಹೇಳ್ತೀನಿ ನಿಮಗೆ. ನಿಮಗೆ ಬುಧ ದೇಶ ಕೇತು ಭುಕ್ತಿ ನಡೀತಾಂಡು. ಓಕೆನಾ? ಜಾತಕದಲ್ಲಿ ಬುಧ ದೇಶ, ಬುಧ ಇಲ್ಲಿ 12 ಮನೆಯಲ್ಲಿ, ಸಾರಿ, ಬುಧ ಇಲ್ಲಿ 2 ಮನೆಯಲ್ಲಿ ಕುಜನ್ ಜೊತೆ ಕಾಂಬಿನೇಷನ್ ಇದ್ದಾನೆ, ಅದು ಒಳ್ಳೆ ಲಕ್ಷಣ ಅಲ್ಲ. ಅದಕ್ಕಿಂತಲೂ ಮುಂಚೆ ನಾನು ಏನು ಮಾಡ್ತೇನೆ ನಿಮಗೆ, ಈ ಒಂದು ಮದುವೆ ವಿಚಾರವನ್ನು ಕೇಳಿದ್ದೀರಾ. ಮದುವೆ ವಿಚಾರ ಕೇಳಬೇಕಾದ್ರೆ ಮದುವೆಗೆ ನಿಮಗೆ ಸಪ್ತಮಾಧಿಪತಿ. ಓಕೆ, ಸಪ್ತಮಾಧಿಪತಿ ಯಾರು ಬರ್ತಾನೆ ಈ ಜಾತಕಕ್ಕೆ ಸಂಬಂಧ? ಕುಜ ಬರುತ್ತೆ. ಕುಜ ಏನು ಮಾಡ್ತಾನೆ, ವೃಶ್ಚಿಕ ರಾಶಿಯಲ್ಲಿ ಇದ್ದುಕೊಂಡು ಆತ ಜ್ಯೇಷ್ಠ ನಕ್ಷತ್ರ, ಅಂದರೆ ಬುಧನ ನಕ್ಷತ್ರ, ಅಂದರೆ ಮದುವೆಯಲ್ಲಿ ಡ್ಯುಯಾಲಿಟಿ ಬರುತ್ತೆ ಅಂದರೆ ಇಂಡಿಕೇಶನ್ ಆಗುತ್ತಾ ಇಲ್ವೋ, ಆಗುತ್ತಾ ಇಲ್ವೋ, ಇಂಥ ಒಂದು ಪರಿಸ್ಥಿತಿ. ಓಕೆನಾ? ಸೊ ಅದರ ನಂತರ ಕೇಳಿಸ್ಕೊಳ್ಳಿ ನೀವು. ಈಗ ಮದುವೆಗೆ ಸಂಬಂಧ ವಿಚಾರಗಳು ಏನಾಗುತ್ತವೆ ನಿಮಗೆ, ಈಗ ಯೋಗ ಬಂದು ನಿಂತಿದೆ. ಓಕೆ, ಮದುವೆಗೆ ಸಂಬಂಧಪಟ್ಟಂತೆ ಯೋಗ ಬಂದು ನಿಂತಿದೆ. ದಯವಿಟ್ಟು ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಮದುವೆ ಆಗುವಂಥ ಯೋಗ ಬಗ್ಗೆ ಖಂಡಿತ ಇದೆ. ಅದರಲ್ಲೂ ಕೂಡ ನಿಮಗೆ ಆ ಒಂದು ಹಿಂದೆ ಬಂದು ಹೋಗಿದೆ ಅದನ್ನು ನಾನು ಅಪ್ರೋಚ್ ಮಾಡ್ತೇನೆ ಅಂದಾಗ ಏನಾಗುತ್ತೆ, ಈಗ ಗುರು ಚೇಂಜ್ ಆಗ್ತಾನೆ. ಯಾವಾಗ? ಈಗ ಗುರು 6ನೇ ತಾರೀಕು, ಆನಂತರ ಆ ಥಾಟ್ಸ್ ಚೇಂಜ್ ಆಗುತ್ತೆ ನಿಮಗೆ. ಆ ಥಾಟ್ಸ್ ನಿಮಗೆ ಬರೋದಿಲ್ಲ, ನೀವು ಬೇಡ ಅಂದ್ಬಿಡ್ತೀರ, ಬೇರೆಯನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಾನು ಹೇಳಿದ್ರೆ ಬೇರೆ ಹುಡುಕಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಅದು ಫೇವರಬಲ್ ಆದ ರಿಸಲ್ಟ್ ಅಂದರೆ ನಿಮ್ಮ ಪಾಲಿಗೆ ಕೊಡಬಲ್ಲದು. ಬಟ್ ಜಾತಕವನ್ನು ಸರಿ ಮ್ಯಾಚ್ ಮಾಡ್ಕೊಂಡು ನಂತರ ಪ್ರೊಸೀಡ್ ಆಗಬೇಕಾದ ಅನಿವಾರ್ಯತೆ ಉಂಟು ನಿಮಗೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ, ನಿಮಗೆ ಈಗ 20-29 ರನ್ನಿಂಗ್ ಆಯಿತು, ರೈಟಾ? 22-29 ರನ್ನಿಂಗ್ ಆಯಿತು. ಓಕೆನಾ? ಯಾವಾಗ? 20-29 ರನ್ನಿಂಗ್ ಆಯಿತು. ಸೊ ಆ ಸಂದರ್ಭದಲ್ಲಿನೇ ನೀವು ಅಲ್ಲಿ ಆ ಸಂದರ್ಭದಲ್ಲಿ ಏನಿತ್ತು ನಿಮಗೆ, ಒಂದು ಮೆಚ್ಚಿ ಮದುವೆ ಆಗುವಂಥ ಯೋಗ ಭಾಗ್ಯ ಇತ್ತು ನಿಮಗೆ, ಮಾಡಲಿಲ್ಲ ನೀವು. ಓಕೆ, ಸೊ ಈಗ ಅಂಥ ಭಾಗ್ಯ ಇಲ್ಲ, ಆ ಭಾಗ್ಯ ಈಗ ಮುಗಿದೋಯ್ತು ಈಗ. ಓಕೆನಾ? ಆ ಭಾಗ್ಯ ಏನಾಯಿತು ಅಲ್ಲಿ ಕಟಪ್ ಆಯ್ತು. ಈಗ ಏನು ಮಾಡಬೇಕು, ಯಾರಾದರೂ ಪ್ರಪೋಸಲ್ ನೋಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ. ವರಿ ಮಾಡುವಂಥ ಅಗತ್ಯ ಇಲ್ಲ. ಯಾಕೆ ನಿಮಗೆ ನನ್ನ ಲೆಕ್ಕದಲ್ಲಿ ಮೇ 22ನೇ ತಾರೀಕಿನ ಒಳಗಡೆ ಫಿಕ್ಸ್ ಆಗುವಂಥ ಯೋಗ ಇದೆ, ಖಂಡಿತ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ 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 ಓಕೆ, ರೈಟ್. ಓಕೆ, ಸೊ ಆ ಸಂದರ್ಭದಲ್ಲಿ ಒಳ್ಳೆ ಮೋಕ ಭಗವಂತ ಕೊಟ್ಟಿದ್ದ, ಇವರು ಉಪಯೋಗ ಮಾಡಿಕೊಂಡಿಲ್ಲ. ಸೊ ಈಗ ಓಕೆ, ಇರಲಿ ಬಿಡಿ.
ಇಟ್ಸ್ ಓಕೆ. ಸೊ ಗೊತ್ತಾಯ್ತು. ಈಗ ಮೀನ ಲಗ್ನದವ್ರು ಏನಪ್ಪ ಮಾಡಬೇಕು, ಡಿಗ್ ಮಾಡಿ ಅಂತ ಹೇಳ್ತೇನಲ್ವ. ಅಲ್ಲಿ ಗಾರ್ಡನ್ ಮಾಡಬೇಕು, ಅದಕ್ಕೆ ಡಿಗ್ ಮಾಡಿ, ಅಥವಾ ಅವರು ಏನೋ ಏನೋ ಕಟ್ಟಡ ಕಟ್ತಾ ಅಲ್ಲಿ ಹೋಗಿ ಡಿಗ್ ಮಾಡಿ. ಡಿಗ್ ಮಾಡೋದಂದ್ರೆ ನೆಲ ಅಗಿಯುವಂಥ ಕೆಲಸ. ನೆಲ ಅಗಿಯುವಂಥ ಕೆಲಸವನ್ನು ನೀವು ಮಾಡಿದಾಗ ದೇವಸ್ಥಾನಕ್ಕೆ ಹೋಗಿ ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಕೊಡುತ್ತೆ ನಿಮಗೆ. ಮಿರಕ್ಕಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಈಗ ಓಕೆ, ಈಗ ಎಲ್ಲಿ ಕೂಡ ಡಿಗ್ ಮಾಡುವಂಥದ್ದಿಲ್ಲ ಅಥವಾ ನೆಲ ಅಗಿಯುವಂಥದ್ದಿಲ್ಲ, ಏನಿಲ್ಲಪ್ಪ ಇಲ್ಲಿ ಜೀರ್ಣೋದ್ಧಾರ ಆಗ್ತಾ ಇಲ್ಲ, ಏನು ಮಾಡೋಕ್ಕೆ ಅದು ಎಲ್ಲಾದರೂ ಸಿಗುತ್ತೆ ನಿಮಗೆ, ನೀವು ಪ್ರಯತ್ನ ಮಾಡಿದರೆ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲ ಅಂತ ಇಟ್ಬಿಡೋಣ. ಆಗ ಏನು ಮಾಡಬೇಕು, ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ರಹಸ್ಯವಾದ ಪುಸ್ತಕಗಳನ್ನು ಓದಬೇಕು. ಅಲ್ಲಿ ಕೂತ್ಕೊಂಡು ನೀವು ಓದಬೇಕು. ಈಗ ಅದು ರಾಮಾಯಣ ಓದ್ತೀರಾ, ಮಹಾಭಾರತ ಓದ್ತೀರಾ, ಭಾಗವತ ಓದ್ತೀರಾ, ಅಥವಾ ನೀವು ನಮ್ಮ ಭಗವದ್ಗೀತೆ ಓದ್ತೀರಾ, ಅಥವಾ ಜ್ಯೋತಿಷ್ಯ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ತೀರಾ, ವಾಸ್ತು ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ತೀರಿ, ಗೊತ್ತಿಲ್ಲ. ಬಟ್ ದೇವಸ್ಥಾನದ ಪ್ರಾಂಗಣದಲ್ಲಿ ಕೂತ್ಕೊಂಡು ನೀವು ಅದನ್ನು ಪಠನೆ ಮಾಡಬೇಕು. ಅದನ್ನು ಪಠನೆ ಮಾಡಿದಾಗ, ಅದು ಕೂಡ ವಿಶೇಷವಾಗಿ ಮಂಗಳವಾರ ದಿವಸ ಪಠನೆ ಮಾಡಿದಾಗ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಅದರ ಮುಖಾಂತರ ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಂಥ ದೋಷ ಏನುಂಟು, ಮಿಥುನ ರಾಶಿಯಲ್ಲಿ ಬರತಕ್ಕಂಥ ದೋಷ ಏನುಂಟು, ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆನಾ? 100% ನಿವಾರಣೆ ಆಗಿದೆ, ಮಾಡಿ ನೋಡಿ ಅಂತ ಹೇಳ್ತೇನೆ. ನಿಮಗೆ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಾಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಇದೆ, ಕೋರ್ಟ್ ಕಚೇರಿ ಉಂಟಂದಾಗ ಎಲ್ಲೊಂದು ಕಡೆ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಓಕೆನಾ? ಸೊ ಇದನ್ನೆಲ್ಲ ಮಾಡ್ಕೊಂಡು ಪ್ರಯತ್ನ ಮಾಡಿಪ್ಪ. ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಓಕೆ, ಕರೆಕ್ಟ್ ಆಗಿದೆ, ಪರವಾಗಿಲ್ಲ. ಓಕೆ, ಸೊ ಮಾಡೋಣ. ಏನು ಮಾಡೋಣ? ಸೊ ಇದು ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರೆಗೆ ಕೂಡ ಅದು ಏನಪ್ಪ ಒಂದು ಏನು ಸೃಷ್ಟಿ ಮಾಡುತ್ತೆ ಅಲ್ವಾ, ಅಥವಾ ಎಲ್ಲಿಂದ ಪಾಸಿಟಿವ್ ಬರುವಂಥ ಸಾಧ್ಯತೆ ಉಂಟು, ಪಾಸಿಬಿಲಿಟಿ ಹೇಗುಂಟು, ಪಾಸಿಟಿವ್ ಹೇಗೆ ಬರ್ಬೋದು, ಪಾಸಿಟಿವನ್ನು ಹೇಗೆ ಜನರೇಟ್ ಮಾಡ್ಕೊಳ್ಬೋದು ಒಂದೊಂದು ಭಾವಕ್ಕೆ ಸಂಬಂಧಪಟ್ಟಂತೆ. ಈಗ ನನಗೆ ನಾಲ್ಕನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡಬೇಕು, ಹಾಗಾದರೆ ನಾಲ್ಕನೇ ಮನೆ ಕೀ ಯಾವ ಭಾವದಲ್ಲಿದೆ ಅದು ಗೊತ್ತಿರಬೇಕು. ನಾಲ್ಕನೇ ಮನೆ ಕೀ ಯಾವ ಭಾವದಲ್ಲಿ ಆ ಭಾವವನ್ನು ಕ್ಲೆನ್ಸಿಂಗ್ ಮಾಡಿದ್ರೆ ನಾಲ್ಕನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ. ಈಗ ಧನಸ್ಥಾನವನ್ನು ಕ್ಲೆನ್ಸಿಂಗ್ ಮಾಡಬೇಕು, ಧನಸ್ಥಾನಕ್ಕೆ ಸಂಬಂಧ ಕೀ ಎಲ್ಲಿದೆ ಅದು ಗೊತ್ತಿರಬೇಕು. ನಿಮಗೆ ಆ ಕೀ ಗೊತ್ತಿದ್ದಾಗ ಅಲ್ಲಿಂದ ಕ್ಲೆನ್ಸಿಂಗ್ ಮಾಡ್ಕೊಳ್ಬೋದು ನೀವು, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಎಲ್ಲವೂ ಕೂಡ ಅಲ್ವಾ. ನೀವು ಎಲ್ಲಿ ಒಂದು ತಪ್ಪು ಮಾಡ್ತೀರಾ ಅದಕ್ಕೆ ಸಂಬಂಧ ರಿಸಲ್ಟ್ ಮತ್ತೊಂದು ಭಾವದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಎಲ್ಲೋ ಒಂದು ಕಡೆ ಅದು ಪ್ರಾಬ್ಲಮನ್ನು ನಿಮಗೆ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿರುತ್ತೆ. ಇದನ್ನು ಅರ್ಥ ಮಾಡಿ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗ ನಿಮ್ಮ ಮೊದಲನೇ ಮಗ ಅಥವಾ ಮೊದಲನೇ ಮಗಳು ಓಕೆನಾ ಅವರಿಗೆ ಮದುವೆ ಆಗಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಓಕೆ, ನಿಮ್ಮ ಒಂದು ಜ್ಯೇಷ್ಠ ಪುತ್ರ ಇದ್ದಾರೆ, ಜ್ಯೇಷ್ಠ ಪುತ್ರಿ ಯಾರೋ ಮನೆಯಲ್ಲಿದ್ದಾರೆ, ಇಷ್ಟುವರೆಗೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಮದುವೆಗೆ ಅಡಚಣೆ ಬರ್ತಾ ಉಂಟು, ಏನು ಮಾಡೋಕೆ ಗೊತ್ತಾಗೋದಿಲ್ಲ. ಸೊ ಆ ಸಂದರ್ಭ ಅದು ಯಾಕೆ ಕ್ರಿಯೇಟ್ ಆಗುತ್ತೆ ಅಥವಾ ಯಾವಾಗ ಅದು ಮೂಮೆಂಟ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಯಾರು ಮಾತಾಡ್ತಿದ್ದೀರ? ಮೇಲಿಂದ ನಾನು ಪ್ರಿಯಾ ಅಂತ ಹೇಳಿ, ಸಾಗರದಿಂದ. ಪ್ರಿಯಾ ಅವರು ಸಾಗರದಿಂದ. ಓಕೆ, ನಮ್ಮ ತಾಯಿ ಬಗ್ಗೆ ತಿಳಿಬೇಕಿತ್ತು. ತಾಯಿ ಹೆಸರು ಅರುಣಾ ಅಂತ. ಓಕೆ, ಅವರು 12 ಮೇ 1964. 12 ಮೇ 1964 ಕ್ಕೆ ಸಮಯ 2:35 ಬೆಳಗ್ಗೆ. 2:35 ಬೆಳಗ್ಗೆ ಅಲ್ವಾ? ಹಾ, ಸಾಗರದಲ್ಲಿ ಹುಟ್ಟಿರೋದು. 2:35 ಬೆಳಿಗ್ಗೆ ಹುಟ್ಟಿದ್ದು ಸಾಗರ ಅಲ್ವಾ? ಹಾ, ಸಾಗರ್, ಸಾಗರದಲ್ಲಿ ಹುಟ್ಟಿದ್ದು. ನೋಡೋಣ ಏನು. ಆರೋಗ್ಯದ ಬಗ್ಗೆ ಮತ್ತೆ ಕೇಟರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ಲಾಕ್ಡೌನ್ ಇಂದಾಗಿ ಉದ್ಯೋಗನ ಸ್ವಲ್ಪ ಸರಿಯಾಗಿಲ್ಲದೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಆಯ್ತಮ್ಮ ಆಯ್ತಮ್ಮ, ಹೇಳಿಕೊಡ್ತೀನಮ್ಮ, ನೋಡೋಣ ಏನಾಗುತ್ತೆ ಅಂತ ಅಲ್ವಾ. ಸೊ ನೋಡಿ, ನಿಮ್ಮ ಅವರ ಅಮ್ಮನ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಸೊ ಈ ಜಾತಕ ಏನಳುತ್ತೆ ಗೊತ್ತಾ, ಕತೆ ಹೇಳುತ್ತೆ ಜಾತಕ. ಕೃತಿಕಾ ನಕ್ಷತ್ರ ಮೇಷರಾಶಿ ಜಾತಕ, ಸರಿ ನಮ್ಮದು? ಓಕೆ, ಕೃತಿಕ ರಕ್ಷ ಮೇಷ. ಓಕೆ, ಅವ್ರಿಗೆ ನೋಡಿ, ನಿಮ್ಮ ಶನಿ ದೆಸೆ ಸ್ಟಾರ್ಟ್ ಆಗಿದೆ. ಯಾವ ದೆಸೆ? ಶನಿ ದೆಸೆ ಸ್ಟಾರ್ಟ್ ಆಗಿದೆ. ಶನಿ ಏನು ಸುಮ್ಮನೆನಾ, ಶನಿ ಲಗ್ನದಲ್ಲಿರೋ ಲಗ್ನದಲ್ಲಿರುವ ಶನಿ ಡೆಡ್ ಪೊಸಿಷನ್ ಅಂತ. ಲಗ್ನದಲ್ಲಿರುವ ಶನಿಗೆ ಬಲನೇ ಇರೋದಿಲ್ಲ, ಡೆಡ್ ಪೊಸಿಷನ್ ಅಂತ ಇಂಡಿಕೇಷನ್. ಈ ಯಾವಾಗ ಶನಿ ದೆಸೆ ಸ್ಟಾರ್ಟ್ ಆಯ್ತಲ್ವಾ, ಆನಂತರ ಅವ್ರ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಇಂಡಿಕೇಷನ್. ಅರ್ಥ ಆಯ್ತಮ್ಮ? ಬಹಳ ಟೆನ್ಷನ್ ಮಾಡ್ಕೊಳ್ತಾರೆ, ಪಾಪ ಏನು ಮಾಡೋಕೆ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಮಕ್ಕಳ ಮದುವೆ ವಿಚಾರಗಳು ಬಹಳ ಅವರನ್ನು ತಲೆ ದಿನಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಅಂತ ಇಂಡಿಕೇಷನ್ ಇದೆ. ಇದು ಒಂದು ಮಾತು. ಎರಡನೇ ಮಾತು ಏನಾಗುತ್ತೆ, ಶನಿಯಲ್ಲಿ ಶನಿ ಭುಕ್ತಿ ನಡೀತೊಂಡು ತುಂಬ ಫೇವರಬಲ್ ರಿಸಲ್ಟ್ ಇಲ್ಲ. ನಾನೊಂದು ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡಿದ ನಂತರ ಅವರಿಗೆ ಬಿಸ್ನೆಸ್ಸಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ವರಿ ಮಾಡಬೇಡಿ. ಈಗೇನು ಗೊತ್ತಾ, ಈಗ ಅವರಿಗೆ 57 ರನ್ನಿಂಗ್ ಆಗ್ತೊಂಡು ಓಕೆನಾ, 57ರಲ್ಲಿ ಏನುಂಟು, ಅಲ್ಲಿ ಕೂಡ ಅದನ್ನೇ ತೋರಿಸ್ತು ಅಂತಮ್ಮ. ಯಾಕೋ ಗೊತ್ತಿಲ್ಲ, ಮಕ್ಕಳ ವಿಚಾರದಲ್ಲಿಯೇ ಬಹಳ ಚಿಂತೆ ಮಾಡ್ಕೊಂಡಿರ್ತಾರೆ ಇಲ್ಲಿ. ಹಾಗಾದರೆ ಅವ್ರು ಏನು ಮಾಡಬೇಕು ಗೊತ್ತಾ, ಮಕ್ಕಳ ವಿಚಾರದಲ್ಲಿ ನೋಡಿ, ಅಲ್ಲಿ ಏನಾಗುತ್ತೆ, ಎಲ್ಲೊಂದು ಕಡೆ ಮಕ್ಕಳು ಜಗಳ ಮಾಡ್ಕೊಂಡಿರ್ತಾರೆ ಅಥವಾ ಮಕ್ಕಳ ವೈವಾಹಿಕ ಜೀವನದ ಸಮಸ್ಯೆ ಉಂಟು, ಏನು ಅದನ್ನು ಬಹಳ ತಲೆಗೆ ಹಚ್ಚಿಕೊಂಡಿರ್ತಾರೆ. ಅರ್ಥ ಆಯ್ತಮ್ಮ? ಕರೆಕ್ಟ್ ಸರ್. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅವರ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ. ಸೊ ಆರೋಗ್ಯ ಅಷ್ಟು ಸುಲಭ ಅಲ್ಲ ಮುಂದುವರಿಯುವಂಥದ್ದು. ಹಾಗಾದರೆ ನಿಮಗೆ ಇದರಲ್ಲಿ ಏನು ರೆಮಿಡಿ ಬೇಕು, ಒಂದೇದಾಗಿ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಶನಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಶನಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ನಾನು ಹೇಳಿದೆ, ಕಪ್ಪು ಎಳ್ಳಿನಿಂದ ಪ್ರತಿದಿನ ನಿವಾಳಿಸ್ತೀವಿ, ಇದರ ಮುಖಾಂತರ ಶನಿ ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿಸ್ತೆಗಲಿಕ್ಕೆ ಹೇಳಿ, ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ಶನಿಯನ್ನು ನಿವಾಳಿಸ್ಲಿಕ್ಕೆ ಹೇಳಿ, ಶನಿಯನ್ನು ನಿವಾಳಿಸಿ ಅದನ್ನು ಹೊರಗೆ ಹಾಕ್ಲಿಕ್ಕೆ ಹೇಳಿ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಪ್ರತಿದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಕಪ್ಪು ಉದ್ದಿನಿಂದ ನಿವಾಳಿಸಬೇಕು, ಒಂದು ಕಪ್ಪು, ಒಂದು ಹಿಡಿ ಕಪ್ಪು ಉದ್ದ
ಅದನ್ನು ಅದನ್ನು ನಿವಾಳಿಸಬೇಕು. ನಿವಾಳಿ ಸಿಗದ ಅದನ್ನು ಹೊರಗೆ ಬಿಸಾಡಿ 48 ದಿನ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು. ಆನಂತರ ಏನು ಮಾಡಬೇಕು, ಗಣಪತಿ ಟೆಂಪಲ್ಗೆ ಹೋಗಬೇಕು, ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬರಬೇಕು. ಅದು ಕೂಡ ಬಹಳ ಫೇವರಬಲ್ ಆದ ರಿಸಲ್ಟನ್ನು ಅವರ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ತುಂಬ ಚೆನ್ನಾಗಿರ್ತದೆ. ಗಣಪತಿ ಟೆಂಪಲ್ಗೆ ಹೋದಾಗ ಅವರ ಬಿಸ್ನೆಸ್ ಏನುಂಟು, ಈಗ ಕಟಪ್ ಆಗಿರುವಂಥ ಬಿಸ್ನೆಸ್ ಏನುಂಟು, ಮತ್ತೆ ಅದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ಅಂದರೆ ರೀಸ್ಟಾರ್ಟ್ ಆಗುವಂಥ ಯೋಗ ಭಾಗ್ಯ ತುಂಬ ಜಾಸ್ತಿ. ಸೊ ಈ ಮೂರು ರೆಮಿಡಿಯನ್ನು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಹೇಳಿದ ಇಷ್ಟೇ ಅವರಿಗೆ ಫ್ರೀ ಆಗಿರ್ಲಿ ಕೇಳಿ, ಬೇರೆ ಏನು ಬೇಕಾಗಿಲ್ಲ. ಓಕೆನಾ, ಇಷ್ಟು ಮಾಡ್ಲಿಕ್ಕೆ ಹೇಳಿ, ಒಳ್ಳೆದಾಗ್ಲಿ. ತುಂಬ ಧನ್ಯವಾದಗಳು. ಓಕೆ, ಒಳ್ಳೆದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ರೈಟ್, ಸೊ ಈಗ ಒಂದು ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿಗೆ ಒಂದು ಮದುವೆ ಆಗಬೇಕು ಅಂತ ಇಟ್ಕೊಳ್ಳಿ ಮನೇಲಿ. ಓಕೆನಾ, ಈಗ ಮದುವೆ ವಿಚಾರಗಳು ಮುಂದೇನು ಹೋಗ್ತಾ ಇಲ್ಲ, ನಾನು ಅಲ್ಲಿ ನೋಡಿದೆ, ನಾನು ಇಲ್ಲಿ ನೋಡಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನನಗೆ ಯಾವುದು ಕೂಡ ಇಲ್ಲ, ಏನು ಮಾಡೋಕೆ ಗೊತ್ತಾಗೋದಿಲ್ಲ ಅಲ್ವಾ. ಆಗ ಆಗ ಏನು ಗೊತ್ತಾ ನಿಮಗೆ, ಯಾವಾಗ ನಿಮ್ಮ ಮೊದಲನೇ ಮಗ ಅಥವಾ ಮಗಳಿಗೆ ಮದುವೆ ಆಗಬೇಕು ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಚೇಂಜಸ್ 100% ಬರಲೇಬೇಕು, ಆ ನಂತರ ಮದುವೆ ಆಗುತ್ತೆ ಅನ್ನೋದು ಆಗಲ್ಲ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೇನೋ ಪೇಂಟ್ ಮಾಡಲಿಕ್ಕೆ ಇಷ್ಟ ಉಂಟು, ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಮದುವೆ ಫಿಕ್ಸ್ ಆಗಲಿ ಮತ್ತೆ ಮಾಡ್ತೇನಂತ, ಇನ್ನೇನೋ ರಿಪೇರಿ ಮಾಡಲಿಕ್ಕೆ ಇಷ್ಟ ಉಂಟು ಅಲ್ವಾ, ಮಾಡ್ತಾ ಇಲ್ಲ ಮಗಳು, ಮದುವೆ ಫಿಕ್ಸ್ ಆಗಲಿ ಮತ್ತೆ ಮಾಡ್ತೇನಂತ, ಬಟ್ ಅದಕ್ಕಿಂತ ಮುಂಚೆನೇ ನೀವು ಮಾಡ್ಕೊಂಡಾಗ ಮಗಳಿಗೆ ವಧು ಅಥವಾ ಮಗನಿಗೆ ಮಗನಿಗೆ ವಧು ಅಥವಾ ಮಗಳಿಗೆ ವರ ಬಂದೇ ಬರುತ್ತೆ ಮದುವೆ ಆಗುತ್ತೆ. ಯಾಕಂದರೆ ಯಾವಾಗ ನೀವು ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ತೀರ ಅದೇ ಸಂದರ್ಭದಲ್ಲಿ ಅದು ಮದುವೆ ಆಗುತ್ತೆ ಅವ್ರದ್ದು, ಅನ್ಯಥಾ ಆಗುವುದಿಲ್ಲ. ನೀವು ಏನು ಬೇಕಾದರೂ ಮಾಡಿ, ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಜ್ಯೇಷ್ಠ ಪುತ್ರ ಪುತ್ರಿ ಇದೆ, ಅವರ ಮದುವೆ ಆಗುವ ಮನೆಯಲ್ಲಿ ಏನು ಚೇಂಜಸ್ ಮಾಡ್ಕೊಂಡಿದ್ದಾರೆ ನೋಡಿ, ಅದು ಚೇಂಜಸ್ ಆದ ನಂತರನೇ ನಿಮಗೆ ಚೇಂಜಸ್ ಅನ್ಯಥಾ ಬರುವುದಿಲ್ಲ. ರೈಟಾ, ಓಕೆನಾ. ಮನೆಯಲ್ಲಿ ಏನಾದರೂ ಪಾಸಿಟಿವ್ ಚೇಂಜಸ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಆ ಸಂದರ್ಭದಲ್ಲಿ ಹೋಗಿ ಮದುವೆ ಫಿಕ್ಸ್ ಆಗುತ್ತೆ, ಅನ್ಯಥಾ ಮದುವೆ ಫಿಕ್ಸ್ ಆಗಲ್ಲ. ನೀವು ಆ ರೀತಿ ಯೋಚನೆ ಮಾಡಬೇಡಿ, ಮಗಳಿಗೆ ಮದುವೆ ಫಿಕ್ಸ್ ಆಗಲಿ ನಂತರ ನಾನು ಪೇಂಟ್ ಮಾಡ್ತೇನೆ ಅಲ್ವಾ, ಅಥವಾ ಮಗನಿಗೆ ಫಿಕ್ಸ್ ಆಗಲಿ ಪೇಂಟ್ ಮಾಡ್ತೇನೆ, ನಾ ಅದಾಗುವುದಿಲ್ಲ. ಅದು ರಿಪೇರಿ ಮಾಡಲಿಕ್ಕುಂಟು, ಫಿಕ್ಸ್ ಆಗಲಿ ಮತ್ತೆ ರಿಪೇರಿ ಮಾಡಿ, ನಾ ಆ ಥಾಟ್ಸ್ ಬಂದಿದೆ ಅಂದಾಗ ನೀವು ಅದನ್ನು ಮಾಡಿ ಅಂತೇಳಿ. ಅದನ್ನು ಮಾಡಿದಾಗ ಕೂಡಲೇ ಏನಾಗುತ್ತೆ, ಮದುವೆ ಫಿಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ, ತುಂಬ ಚೆನ್ನಾಗಿದೆ. ಅಥವಾ ಪ್ರಕೃತಿನೇ ನಿಮಗೆ ಏನಾದರೂ ಅಂತ ದಾರಿ ತೋರಿಸ್ತದೆ, ನೀವು ಅದನ್ನು ರಿಪೇರಿ ಮಾಡಲೇಬೇಕು. ಅಲ್ಲಿ ರಿಪೇರಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ. ರೈಟಾ, ಯಾವಾಗ ಮನೆಯಲ್ಲಿ ಚೇಂಜಸ್ ಬಂದಿಲ್ಲ, ಮನೆಯಲ್ಲಿ ಚೇಂಜಸ್ ಮಾಡ್ಕೊಂಡಿಲ್ಲ, ಮದುವೆ ಆಗುವಂಥ ಸಂದರ್ಭಗಳು ತೀರಾ ಕಡಿಮೆ. ಅದಕ್ಕೋಸ್ಕರ ಎಷ್ಟೇ ಜಾತಕ ಚೆನ್ನಾಗಿರಲಿ, ಜಾತಕ ಏನೇ ಇರಲಿ, ಬಟ್ ಆ ಒಂದು ಪಾರ್ಟ್ ಆಕ್ಟಿವೇಟ್ ಆಗಬೇಕು. ಆ ಪಾರ್ಟ್ಗೆ ಅಲ್ಲಿ ಜೀವ ಬರಬೇಕಂದ್ರೆ ನಿಮ್ಮ ಮನೆ ಅದಕ್ಕೆ ಅಲ್ವಾ, ಆ ಮನೆಯಲ್ಲಿ ನೀವೇನೋ ಚೇಂಜಸ್ ಮಾಡ್ಕೊಂಡಾಗ ಅದು ಜೀವ ಬರುತ್ತೆ, ಆ ಸಂದರ್ಭ ಟ್ರಿಗರ್ ಆಗುತ್ತೆ, ಅದು ಟ್ರಿಗರ್ ಮಾಡುತ್ತೆ. ರೈಟಾ, ಸೊ ಆ ಸಂದರ್ಭದಲ್ಲಿ ಹೋಗಿ ಏನಾಗುತ್ತೆ, ಮದುವೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳಂತ ಹೇಳ್ತೇನೆ. ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಕೂಡ ನಿಮ್ಮ ಮನೇಲಿ ಯಾರಾದರೂ ಏನು ನಿಮ್ಮ ಹೆಣ್ಣು ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ, ಪಾಪ ಮದುವೆನೇ ಆಗಿಲ್ಲ, ಈಗ ಜಾತಕ ನೋಡ್ಕೊಳ್ಳಿ, ಆ ವಿಷಯ ಬೇರೆ, ಜಾತಕ ನೋಡ್ಕೊಳ್ಳಿ, ದೋಷ ಉಂಟು ಪರಿಹಾರ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಅದರ ಜೊತೆಗೆ ಮನೆಗೆ ಒಂದು ಒಳ್ಳೆ ರೀತಿಯಲ್ಲಿ ಪೇಂಟ್ ಮಾಡಿಸಿ, ಅಥವಾ ನಿಮಗೆ ಅದು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿ ಪೇಂಟ್ ಮಾಡಿಕೊಂಡು ಒಳ್ಳೆ ವಾಸ್ತು ಜನ ಕರ್ಕೊಂಡು ಬನ್ನಿ, ಎಕ್ಸ್ಪರ್ಟ್ ಇದ್ದವ್ರನ್ನ. ಸೊ ಮನೆ ಪ್ರಕಾರ ವಾಸ್ತು ಪ್ರಕಾರ ಎಲ್ಲ ಮಾಡ್ಕೊಳ್ಳಿ ಅಲ್ವಾ, ನಿಮಗೆ ಎಲ್ಲ ಕಟ್ಟಡ ಒಡೆದೇ ವಾಸ್ತು ಮಾಡಬೇಕಂತೇನಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ವಾಸ್ತು ಮಾಡೋರು ಕೂಡ ಇದ್ದಾರೆ, ಅವರನ್ನು ಕರ್ಕೊಂಡು ಬನ್ನಿ, ಅವರು ಹೇಳಿದ ಥರ ಪೇಂಟನ್ನು ನೀವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಆಗ ಏನಾಗುತ್ತೆ, ಮದುವೆ ವಿಚಾರಗಳು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಬಹಳ ಫೇವರಬಲ್ ರಿಸಲ್ಟ್ ಬರುತ್ತಪ್ಪ ನಿಮಗೆ, ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಸೊ ಇದನ್ನೆಲ್ಲ ಸಣ್ಣ ಟೆಕ್ನಿಕ್ ಇದನ್ನೆಲ್ಲ ಸಣ್ಣ ಟೆಕ್ನಿಕನ್ನು ಇದನ್ನು ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಮದುವೆ ಮುಂದುವರಿಯುತ್ತದೆ ಅಥವಾ ಮುಂದುವರಿಯಲ್ಲ. ಎರಡರಲ್ಲಿ ಒಂದಂತೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಯಾರೋ ಕರೆ ಮಾಡಿದ್ರಲ್ಲೋ, ಅವರ ಹೆಸರು ಏನಪ್ಪ, ಯಾರಪ್ಪ ಅರುಣ ಅಂತ ಅಲ್ವಾ, ಯಾರೋ ಶ್ವೇತಾ ಅನ್ನೋರು ಯಾರೋ ಕರೆ ಮಾಡಿದ್ರಲ್ವ, ಅರುಣ ಅಂತ ಹೆಸರು ಅಲ್ವಾ. ಅವರ ಮಕ್ಕಳು ಆ್ಯಕ್ಚುಲಿ ಜಾಗದ ವಿಚಾರ, ಮನೆ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ. ರೈಟಾ, ಸೊ ಹಾಗಾದರೆ ಜಾಗ ಏನು ಬಟವಾಡೆ ಆಗಿಲ್ಲ, ಬಟವಾಡೆ ಮಾಡಿ ಕೊಡಿ ಅಂತ ಹೇಳ್ತೇನೆ ಅಲ್ವಾ ಅಮ್ಮನಿಗೆ. ಹೇಳ್ತಾ ಇದ್ದೀನಿ, ಬಟವಾಡೆ ಮಾಡಿ ಕೊಡಿ ಜಾಗವನ್ನು, ಏನಿದ್ರು ಕೂಡ ಮಕ್ಕಳಿಗೆ ಕೊಟ್ಟು ಬಿಡಿ, ನೀವು ಆರಾಮಾಗಿರಿ, ಇಲ್ಲಾಂದರೆ ನಿಮ್ಮ ಆರೋಗ್ಯ ಬಹಳ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ರೈಟಾ, ಓಕೆ. ಸೊ ಈ ರೀತಿ ಅಲ್ವಾ, ಅದೇ ರೀತಿ ನಾನು ಹೇಳೋದಾದರೆ ಪ್ರತಿಯೊಂದರಲ್ಲಿ ಕೂಡ ಹೀಗೇನೆ. ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಬೇಕಂತ, ಈಗ ಸೂರ್ಯ ಅಂತ ಒಂದು ಪ್ಲಾನೆಟ್ಸ್ ಇದೆ. ಓಕೆ, ಸೂರ್ಯ ಇದನ್ನು ನಾವು ಗ್ರಹ ಅಂತ ಕರಿತೇವೆ. ಆ್ಯಕ್ಚುಲಿ ನಕ್ಷತ್ರ ಸೂರ್ಯ. ಸೂರ್ಯನಲ್ಲಿ ನೋಡು, ಸೂರ್ಯನಲ್ಲಿ ಚೇಂಜಸ್ ಇಲ್ಲ. ರೈಟಾ, ಸೂರ್ಯನಲ್ಲಿ ಚೇಂಜಸ್, ಸೂರ್ಯ ಸ್ಥಿರ ಎಷ್ಟೇ ಇದ್ರೂ ಕೂಡ. ಸೂರ್ಯನ ಸುತ್ತ ಬೇರೆ ಗ್ರಹಗಳು ತಿರುಗ್ತಾ ಇರ್ತವೆ, ಭೂಮಿ ಸಮೇತ. ರೈಟಾ, ಬೇರೆ ಗ್ರಹಗಳು ಎಲ್ಲವೂ ಕೂಡ ತಮ್ಮ ಕಕ್ಷೆಯಲ್ಲಿ ತಿರುಗ್ತಾ ತಿರುಗ್ತಾ ಸೂರ್ಯನಿಗೆ ಸುತ್ತ ಆಗ್ತಾ ಇರ್ತವೆ ಅಲ್ಲ, ಭೂಮಿ ಸಮೇತ ಅದೇ ರೀತಿಯಾಗಿ ಮಾಡುವಂಥ. ಅದಕ್ಕೋಸ್ಕರ ಸೂರ್ಯ ಸ್ಥಿರನಾಗಿರ್ತಾನೆ. ರೈಟ್ ತಾನೆ? ಸೊ ಈಗ ಒಬ್ಬ ವ್ಯಕ್ತಿ, ಓಕೆ, ಒಬ್ಬ ವ್ಯಕ್ತಿ ಬೆಳಿಗ್ಗೆ ಬೇಗ ಹೇಳ್ತಾನೆ, ವ್ಯಾಯಾಮ ಎಲ್ಲ ಮಾಡ್ತಾನೆ, ಎಲ್ಲ ಓಕೆ, ವಾಕಿಂಗ್ ಹೋಗ್ತಾನೆ, ಎಲ್ಲ ಓಕೆ, ಅದು ಇದು ಎಲ್ಲ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಓಕೆನಾ. ಅವನ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ತದೆ. ಯಾಕೆ ಹಾಗೆ ಅಲ್ವಾ, ಅವನ ಆರೋಗ್ಯಕ್ಕೆ ಸಂಬಂಧದ ವಿಚಾರಗಳಲ್ಲಿ ಪ್ರಾಬ್ಲಮ್ ಇಲ್ಲ ಅವನಿಗೆ, ಅವನ ಆರೋಗ್ಯ ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಆ ರೀತಿಯಾಗಿ ಮಾಡ್ಕೊಂಡು ಯಾಕೆ ಹಾಗೆ ಅಲ್ವಾ, ಯಾಕೆ ಹಾಗೆ ಯಾವತ್ತಾದರೂ ಯೋಚನೆ ಮಾಡಿದ್ದಾರೆ ನೀವು? ಇಲ್ಲೇನಾಗುತ್ತೆ ಗೊತ್ತಾ, ಯಾವಾಗ ನೀವು ಬೆಳಿಗ್ಗೆ ಬೇಗ ಹೇಳ್ತೀರಾ, ಒಂದು ವಾಕಿಂಗ್ ಹೋಗ್ತೀರಾ, ವ್ಯಾಯಾಮ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ನೀವೇನು ಬೇಕಾದರೂ ಮಾಡಿ, ಅದು ಮಾಡಿದಾಗ ನಿಮಗೆ ಅದು ಕೂಡ ನೀವು ಶಿಸ್ತಾಗಿ ಸಿಸ್ಟಮೆಟಿಕ್ ಆಗಿ, ಈಗ ನೀವು 6 ಗಂಟೆಗೆ ಎದ್ದು ಹೋದರೆ 6 ಗಂಟೆಗೇ ಎದ್ದು ಹೋಗಬೇಕು, 5
ಐದುವರೆಗೆ ಎದ್ದು ಹೋಗ್ದೆ ಐದುವರೆಗೇನೆ ಎದ್ದು ಹೋಗ್ಬೇಕು, ಅದು ಟೈಮನ್ನು ಆಚೆ ಈಚೆ ಮಾಡಬಾರ್ದು ನೀವು. ಅಂಥ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ 100% ಸುಸ್ಥಿತಿಗೆ ಬರುತ್ತೆ ಅಲ್ವಾ. ಒಂದು ದಿವಸ 5 ಗಂಟೆಗೆ ಹೋಗೋದು, ಒಂದು ದಿವಸ 4 ಗಂಟೆಗೆ ಹೋಗೋದು, ಒಂದು ದಿವಸ 6-7 ಗಂಟೆಗೆ ಹೋಗೋದು. ಸೊ ಈ ರೀತಿಯೆಲ್ಲ ಪರ್ಫೆಕ್ಟ್ ಆದ ಸಮಯ ಅದೇ ಸಮಯದಲ್ಲಿ ಸ್ಟಾರ್ಟ್ ಮಾಡಬೇಕು. ಅದೇ ಸಮಯ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನಾಗುತ್ತೆ ಗೊತ್ತಾ, ನಿಮ್ಮ ಆರೋಗ್ಯ ನನ್ನ ಲೆಕ್ಕದಲ್ಲಿ 100% ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. 100% ನಿಮಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟಿಗೆ ತೊಂದರೆ ಅಂತೂ ಬರೋದಿಲ್ಲ. ಈಗ ಜಾತಕದ ವಿಚಾರ ಬೇರೆ, ದೊಡ್ಡ ಮಟ್ಟಿಗೆ ಅಂಥ ಸಮಸ್ಯೆಗಳು ಬರೋದಿಲ್ಲ. ಯಾಕೆ ಹೀಗಾಯ್ತು ಅಂತ ನೀವು ಯೋಚನೆ ಮಾಡಿದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಸೂರ್ಯನ ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಈ ಎಫೆಕ್ಟ್ ಹೇಗೆ ಇರ್ತದೆ ಹೇಳ್ಕೊಡ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಯಾರು ಮಾತಾಡ್ತಿದ್ರಿ ಸರ್? ಅಲ್ಲಿಂದ ಅಮಿತ್ ಅಂತ, ಉಡುಪಿಯಿಂದ. ಅಮಿತ್ ಅವ್ರು ಉಡುಪಿಯಿಂದ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ. ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ? 14 ಜನವರಿ 1980. ಸಮಯ 11:10. ಮಧ್ಯಾಹ್ನ ರಾತ್ರಿ? ಬೆಳಿಗ್ಗೆ. ಹುಟ್ಟಿದ್ದಲ್ಲಿ? ಉಡುಪಿಯಲ್ಲಿ. ಉಡುಪಿಯಲ್ಲಿ ಹುಟ್ಟಿದ್ದು, ಓಕೆ. ನಕ್ಷತ್ರ ಯಾವ ಸರ್ ನಿಮ್ಮದು? ಅನುರಾಧ. ಹಾಂ, ರೈಟ್. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ, ರೈಟಾ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ. ಏನಪ್ಪ ಹೇಳ್ತಾ ಹೊಂಟಿದ್ದು, ಏನು ಕಥೆ ಹೇಳುತ್ತೆ ಸ್ವಲ್ಪ ಹೇಳಿ ನೋಡ್ಬೇಕು ನಮಗೆ. ಹಾಂ, ಏನು ತಿಳ್ಕೊಳ್ಬೇಕು ಸರ್ ನೀವು ಹೇಳಿಬಿಡಿ. ಓಕೆ, ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಮತ್ತೆ ಕೆಲಸದ್ದು ಮತ್ತೆ ಹೆಲ್ತ್ ವಿಷಯ ಎಲ್ಲ ಸ್ವಲ್ಪ ಕೇಳುವ ಅಂತ. ಪ್ರೆಸೆಂಟ್ ಮೂಮೆಂಟ್ ಹೇಗೆ ಉಂಟು ಅಂತ? ಪ್ರೆಸೆಂಟ್ ಮೂಮೆಂಟ್ ಯಾರಿಗೂ ಕೂಡ ಸರಿ ಇಲ್ಲ ಅಲ್ವಾ? ಮತ್ತೆ ಹಾಗೆ, ಓಕೆ. ಅನುರಾಧ ನಕ್ಷತ್ರ ಮೂರನೇ ಪಾದ, ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ಸಾರಿ, ನಿಮ್ಮ ಅನುರಾಧ ನಕ್ಷತ್ರ ಮೂರನೇ ಪಾದ, ವೃಶ್ಚಿಕ ರಾಶಿ ಮತ್ತೆ ಮೀನ ಲಗ್ನದ ಜಾತಕ ಇದೆ. ಓಕೆ, ನಾ ಮೀನ ಲಗ್ನ ಜಾತಕ. ಓಕೆ, ನಮಿತ್ ಅವರು ಯಾರಿಗೆಲ್ಲ ಇಲ್ಲಿ ಜಾತಕ, ಇಲ್ಲಿ ಸೌತ್ ಇಂಡಿಯನ್ ಕುಂಡ್ಲಿ ನೋಡ್ಕೊಂಡು ಇಲ್ಲಿ ಸೈಡಲ್ಲಿ ಹಾಕಿದ್ದೇನೆ, ಇದನ್ನು ನೋಡ್ಕೊಳ್ಳಿ. ಯಾರಿಗೆಲ್ಲ ನಾನು ನಾರ್ತಲ್ಲಿ ನೋಡು, ನಾರ್ತ್ ಇಂಡಿಯನ್ ಕುಂಡ್ಲಿ ನೋಡು. ಸೊ ನಾರ್ತ್ ಇಂಡಿಯನ್ ನೋಡ್ತಾ ಇದ್ದೀನಿ. ಓಕೆನಾ, ನೋಡಿ ಸರ್, ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಾಗುತ್ತೆ ಗೊತ್ತಾ ನಿಮಗೆ, ಶುಕ್ರದಶೆ ಸ್ಟಾರ್ಟ್ ಆಗಿದೆ. ಯಾವುದು? ಶುಕ್ರದಶೆ. ಶುಕ್ರ ಎಲ್ಲಿದ್ದಾನೆ ನೋಡಿ, 12ನೇ ಮನೆಯಲ್ಲಿದ್ದಾನೆ, ರೈಟಾ? ಶುಕ್ರ 12ನೇ ಮನೆಯಲ್ಲಿ ಕೇತು ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ. ಸೊ ಇದು ಒಳ್ಳೆ ಲಕ್ಷಣನಾ? ಕೇತು ಜೊತೆ ಇರೋದು ಒಳ್ಳೆ ಲಕ್ಷಣ ಅಲ್ಲ. ಆ್ಯಕ್ಚುಲಿ ಶುಕ್ರ 11ನೇ ಮನೆ ಪರವಾಗಿಲ್ಲ, ಬಟ್ ಕೇತು ಜೊತೆ ಇರೋದು ಒಳ್ಳೆ ಲಕ್ಷಣ. ಯಾವುದೇ ಕೆಲಸ ಕಾರ್ಯಗಳನ್ನು ಅಷ್ಟು ಸುಲಭದಲ್ಲಿ ಆತ ಮುಂದುವರಲಿಕ್ಕೆ ಬಿಡುವುದಿಲ್ಲ, ಡಿಸ್ಕನೆಕ್ಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಸರ್. ಅರ್ಥ ಆಯ್ತಾ? ಹಲೋ ಸರ್, ಇದ್ದೀರಾ ಲೈನಲ್ಲಿ? ಸೊ ಒಂದು ಮಾತು ಹೇಳಿ ಸರ್. ಹಾಂ ಅಂತ ಹೇಳಿ, ಏನಾದರೂ ಒಂದು ಮಾತಾಡಿ, ಗೊತ್ತಾಗ್ಬೇಕು ತಾನೆ ನೀವು ಇದ್ದೀರಿ ಅಂತ. ಶುಕ್ರ ದಶೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಷ್ಟು ಸುಲಭದಲ್ಲಿ ಮುಂದುವರಿಯುವುದಿಲ್ಲ ಸರ್, ಡಿಸ್ಕನೆಕ್ಟ್ ಮಾಡ್ತಾನೆ ಆತ, ಇಂಡಿಕೇಶನ್ ಅದು. ಅರ್ಥ ಆಯ್ತಾ? ಓಕೆ ಓಕೆ, ಇದು ಒಂದು. ಎರಡನೇದಾಗಿ ಏನಾಗುತ್ತೆ, ಗುರುಭುಕ್ತಿ ನಡೀತಾಂಡು ಮತ್ತೆ 40 ಸೀರೀಸ್ ನಡೀತಾ, ನಿಮಗೆ 41 ರನ್ನಿಂಗ್ ಆಗ್ತಾಂಡು. ಏನಪ್ಪ 41 ಎಲ್ಲ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ? ನಾನು ಹೇಳೋದಾದ್ರೆ ಇಲ್ಲ ಅಂತ ಹೇಳ್ತೀನಿ, ತುಂಬ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ಇದಕ್ಕೆ ಕೆಲವು ಪರಿಹಾರ ಬೇಕಾಗಿದೆ, ಪರಿಹಾರಗಳನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ನೋಡಿ, ಇದರಲ್ಲಿ ಏನಾಗುತ್ತೆ, ನೀವು ಯಾರನ್ನು ನಂಬಿರ್ತೀರ, ಯಾರು ಸ್ನೇಹಿತರು ಇರ್ತಾರೆ, ಅವರಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸ್ತೀರ, ಅಲ್ಲಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತದೆ. ಆನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಲೋನ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ಅದರ ಬಗ್ಗೆ ಒದಾಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಅದರ ಜೊತೆಗೆ ಏನು ಗೊತ್ತಾ, ನಿಮಗೆ 30ರಿಂದ 39 ಕೂಡ ಒಳ್ಳೆ ಪೀರಿಯಡ್ ಹೋಗಿಲ್ಲ ಸರ್, ಹೌದಾ ಸರ್? ಸರ್ ನಾನೇನು ಮಾಡಲಿ ಸರ್, ಮಾತಾಡಬೇಕಾ ಬೇಡವಾ? ಯಾಕೋ ಗೊತ್ತಿಲ್ಲ, ನೀವು ಆನ್ಸರ್ ಲೇಟ್ ಮಾಡ್ತಾ ಇದ್ದೀರಾ, ಸೊ ನನಗೆ ಡಿಸ್ಟರ್ಬ್ ಆಗುತ್ತೆ. ಸರ್ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್, ಅದನ್ನು ಮಾಡ್ಕೊಳ್ಳಿ. ನೀವು ಏನು ಮಾಡೋದು ಬೇಡ, ನೀವೇನು ಮಾಡಿ, ಗಣಪತಿ ಟೆಂಪಲ್ಗೆ ಪ್ರತಿ ಮಂಗಳವಾರ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಅಲ್ಲಿ ಕೇತು 12ನೇ ಮನೆಯಲ್ಲಿ, ಗಣಪತಿ ಟೆಂಪಲ್ಗೆ ನೀವು ಹೋಗಲೇಬೇಕಾಗುತ್ತೆ, ಅದನ್ನು ಮಾಡ್ಕೊಳ್ಳಿ. ಆನಂತರ ನಿಮ್ಮ ಮನೆಗೆ ಯಾರಾದರೂ ಸನ್ಯಾಸಿಗಳು ಯಾರಾದರೂ ಬಂದರೆ ಅವರಿಗೆ ಸ್ವಲ್ಪ ಏನಾದರೂ ದಾನ ಮಾಡಿ ಸರ್, ನಿಮ್ಮ ಕೈಯಿಂದ ಅಥವಾ ಹಣಕಾಸನ್ನು ಕೊಡಿ ಅವರಿಗೆ, ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಆನಂತರ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಸರ್, ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರ್ತದೆ. ಒಳ್ಳೆದಾಗಲಿ ಸರ್, ಓಕೆನಾ? ರೈಟ್ ಅಲ್ವಾ, ನಾನು ಹೇಳಬೇಕಾದ್ರೆ ಅವು ಕಾನ್ಸಂಟ್ರೇಷನ್ ಮಾಡ್ಬೇಕು ತಾನೆ, ಕಾನ್ಸಂಟ್ರೇಷನ್ ಮಾಡಿದಿಲ್ಲ, ಎಲ್ಲೋ ಇದ್ಕೊಂಡಿರ್ತಾರೆ. ಮತ್ತು ನಾನು ಹೇಳಿದ್ರೆ ಹಾಂ ಹಾಂ ಹಾಂ, ಅದು ಒಳ್ಳೆಯದಲ್ಲ. ನಾನು ಹೇಗೆ ಮಾತಾಡ್ತೀನಿ ಹಾಗೇ ನೀವು ಆನ್ಸರ್ ಮಾಡಬೇಕು, ಹಾಗೇನಾಗುತ್ತೆ ನನಗೆ ಮತ್ತಷ್ಟು ಅದು ಇಂಟ್ರೆಸ್ಟ್ ಆಗುತ್ತೆ, ಅದರಲ್ಲಿ ಏನುಂಟು ಅಂತ ಹೇಳುವ ಅಂತ. ನೀವು ಅದಕ್ಕೆ ಇಂಟ್ರೆಸ್ಟೇ ಕೊಟ್ಟಿಲ್ಲದೆ ನಾನು ಕೂಡ ಏನು ಮಾಡುವಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಎನಿವೇ ಇರಲಿ, ಅರ್ಥ ಮಾಡ್ಕೊಳ್ಳಿ ನಾನು ಏನಪ್ಪ ಮಾತಾಡ್ತಿದ್ದೆ. ಈಗ ಅಲ್ವಾ ನೀವು ಜಾಗಿಂಗ್ ಮಾಡ್ತೀರ, ಓಕೆನಾ? ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾವಾಗ ನೀವು ಆ ಶಿಸ್ತನ್ನು ಪಾಲಿಸ್ತೀರಾ, ಓಕೆ, ಈಗ ಅದೇ ಸಮಯದಲ್ಲಿ ಹೇಳ್ತೀರಾ, ಅದೇ ಸಮಯದಲ್ಲೆಲ್ಲ ಮಾಡ್ತೀರಾ, ಶಿಸ್ತನ್ನು ಪಾಲಿ, ಹಾಗೇನಾಗುತ್ತೆ ನಿಮಗೆ ಆ ಒಂದು ಆರೋಗ್ಯದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆ ಕೂಡ ಆಗುತ್ತೆ, ನಿಮಗೆ ಆರೋಗ್ಯದ ಅಂಥ ಸಮಸ್ಯೆ ಕ್ರಿಯೇಟ್ ಆಗಲ್ಲ. ಯಾಕೆ ಗೊತ್ತಾ, ಸೂರ್ಯ ಸ್ಥಿರ ಗ್ರಹ, ಓಕೆ, ಸ್ಥಿರ ನಕ್ಷತ್ರ ಆತ. ಯಾವುದೇ ಕಾರಣಕ್ಕೂ ಆಚೆ ಕೂಡ ಆಗಲ್ಲ, ಈಚೆ ಕೂಡ ಆಗಲ್ಲ, ಆತ ಅಲ್ಲಾಡೋದಂತೂ ಇಲ್ಲವೇ ಇಲ್ಲ, ಓಕೆನಾ? ಅದಕ್ಕೋಸ್ಕರ ಏನಾಗುತ್ತೆ, ಯಾವಾಗ ನೀವು ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡ್ತೀರಾ, ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡ್ತೀರಾ, ಇನ್ನೇನೋ ಮಾಡ್ತೀರಾ, ಏನೇ ಮಾಡಿದ್ರು ಕೂಡ ಅಲ್ಲಿ ಸೂರ್ಯನ ಎಸ್ಟಾಬ್ಲಿಷ್ಮೆಂಟ್ ಬಂದುಬಿಡ್ತು, ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಿದ್ದು ಸೂರ್ಯನ ಒಂದು ಪರಿಸ್ಥಿತಿ ಬಂದುಬಿಡ್ತು, ಓಕೆನಾ? ಸೂರ್ಯನ ಎಸ್ಟಾಬ್ಲಿಷ್ಮೆಂಟ್ ಬಂದುಬಿಡ್ತು, ಓಕೆ, ಸೂರ್ಯ ಅಲ್ಲಿ ಬಂದುಬಿಟ್ಟೆ. ಈಗ ಸೂರ್ಯ ಬಂದಾಗ ನಿಮ್ಮ ಆರೋಗ್ಯ ಆಚೆನೂ ಇಲ್ಲ ಈಚೆನೂ ಇಲ್ಲ, ಸುಸ್ಥಿತಿಯಲ್ಲಿ ಇರ್ತದೆ, ಎಲ್ಲ ರೀತಿಯಲ್ಲಿ ಫೇವರಬಲ್ ಆಗುತ್ತೆ. ಅದಕ್ಕೇನು ಹೇಳೋದು, ಶಿಸ್ತು ಬೇಕು ಅಂತ ಲೈಫಲ್ಲಿ, ಓಕೆನಾ? ಶಿಸ್ತನ್ನು ಇಟ್ಟುಕೊಂಡಾಗ ಆರೋಗ್ಯದ ವಿಚಾರ ಚೆನ್ನಾಗಿರ್ತದೆ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಕೆಲಸ ಮಾಡ್ತದೆ, ಬೇರೆ ಯಾವುದಕ್ಕೂ ಕೆಲಸ ಮಾಡಲ್ಲ, ರೈಟಾ? ನೀವು ಬೆಳಿಗ್ಗೆ ಎದ್ದು ಹೋಗ್ತೀರಲ್ವಾ, ಅದು ನಿಮ್ಮ ಆರೋಗ್ಯವನ್ನು
ಸುಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರೋದು, ಬೇರೆ ಯಾವುದಕ್ಕೂ ಕೂಡ ಅದು ಅಪ್ಲಿಕೇಬಲ್ ಆಗಲ್ಲ. ಅದೇ ರೀತಿ ನಿಮಗೆ ಹಣಕಾಸಿನ ವಿಚಾರಗಳು, ಆ ಹಣಕಾಸಿನ ವಿಚಾರಗಳು ಬಹಳ ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿರಬೇಕು. ಅದು ಆಚೆ ಕೂಡ ಆಗಬಾರ್ದು, ಈಚೆ ಕೂಡ ಆಗಬಾರ್ದು. ಹಾಗಾದರೆ ಹಣಕಾಸಿನ ವ್ಯವಹಾರನ ಅದೇ ರೀತಿ ಇಟ್ಕೊಳ್ಬೇಕಾಗುತ್ತೆ. ನೀವು ಹಣಕಾಸಿನ ವ್ಯವಹಾರನ ಎಲ್ಲ ಲೆಕ್ಕಾಚಾರಗಳನ್ನು ಬರೆದಿಟ್ಕೊಳ್ಬೇಕಾಗುತ್ತೆ, ಎಲ್ಲ ಲೆಕ್ಕಾಚಾರ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾರಿಗಾದರೂ ಹಣ ಕೊಡೋದಾದ್ರೂ ಕೂಡ ಅವ್ರದ್ದು ಚೆಕ್ ಇರಿಸ್ಕೊಳ್ಳಿ ಅಥವಾ ಅವರ ಡಾಕ್ಯುಮೆಂಟ್ ಇರಿಸ್ಕೊಂಡು ಆನಂತರ ಹಣಕಾಸನ್ನು ಕೊಡಬೇಕಾಗುತ್ತೆ. ಯಾವಾಗ ಇದನ್ನು ನೀವು ಮಾಡ್ತೀರಾ ಆಗ ಅಲ್ಲಿ ಸೂರ್ಯ ಎಸ್ಟಾಬ್ಲಿಷ್ ಆಗ್ತಾನೆ, ಓಕೆನಾ? ಸೂರ್ಯನ ಪ್ರತಿಪಾದನೆ ಬಂದುಬಿಡ್ತದೆ. ಆ ಸಮಯದಲ್ಲಿ ಏನಿದೆ ಹಣಕಾಸಿನ ವಿಜಯನ ಸಮಸ್ಯೆ ಅನ್ನೋದು ಬರೋದಿಲ್ಲ ನಿಮಗೆ, ಓಕೆನಾ? ಡೆಫಿನೆಟಾಗಿ ಬರಲ್ಲ ಹಣಕಾಸು, ಯಾಕಂದರೆ ನೀವು ಮ್ಯಾನೇಜ್ ಮಾಡಲಿಕ್ಕೆ ಕಲ್ತಿದ್ದೀರಾ. ನಿಮಗೆ ಗೊತ್ತಿದೆ ಅದನ್ನು ಹೇಗೆ ಇಟ್ಕೊಳ್ಬೇಕಂತ, ನಿಮಗೆ ಗೊತ್ತಿದೆ ಹೇಗೆ ಖರ್ಚು ಮಾಡಬೇಕಂತ, ನಿಮಗೆ ಗೊತ್ತಿದೆ ಗೊತ್ತಿದೆ ಯಾರಿಗಾದರೂ ಹಣವನ್ನು ಕೊಟ್ಟಾಗ ಯಾವ ರೀತಿ ಅವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟಿದ ಬಾಂಡ್ ತಗೊಳ್ಬೇಕು ಅಂತ ಎಲ್ಲವೂ ಗೊತ್ತಿದೆ, ಪೇಪರ್ ವರ್ಕ್ ಹೇಗೆ ಮಾಡಿಸ್ಕೊಳ್ಳಿ ಗೊತ್ತಿದೆ. ಹಾಗಾದರೆ ಡೆಫಿನೆಟಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅದು ಆಚೆ ಕೂಡ ಆಗಲ್ಲ, ಈಚೆ ಕೂಡ ಇರಲ್ಲ, ಯಥಾ ರೀತಿ ಮುಂದುವರಿತದೆ. ಬಟ್ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಕೂಡ ಅಷ್ಟು ಸ್ಟೆಬಿಲಿಟಿ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಅವ್ರು ಏನಾದರೂ ಒಂದು ತಪ್ಪು ಮಾಡ್ಕೊಳ್ತಾರೆ, ಆ ಸಂದರ್ಭದಲ್ಲಿ ಸೂರ್ಯ ಕೈ ಬಿಟ್ಟುಬಿಡ್ತಾನೆ. ಸೂರ್ಯ ಕೈ ಬಿಟ್ಟುಬಿಟ್ಟಾಗ ರಾಹು ಎದ್ದು ಬಿಡ್ತಾನೆ. ರಾಹು ಎದ್ದು ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಹಣಕಾಸಿನ ವಿಚಾರಗಳು ಚಲ್ಲಂಬಿಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಎಲ್ಲ ರೀತಿ ರಾಹು ಏನು ಮಾಡ್ತಾನೆ, ಡೆಸ್ಟ್ರಕ್ಷನ್ ಮಾಡ್ತಾನೆ ಎಲ್ಲವನ್ನು. ಸೂರ್ಯ ಸ್ಟೇಬಲ್ಗೆ ತಂದುಬಿಡ್ತಾನೆ, ರಾಹು ಡೆಸ್ಟ್ರಕ್ಷನ್ ಮಾಡ್ತಾನೆ. ಹಾಗೇನಾಯಿತು ಹಣಕಾಸಿನ ವಿಚಾರ ಎಲ್ಲವೂ ಕೂಡ ಡೆಸ್ಟ್ರಾ ಆಯ್ತಿಗೆ, ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಗುತ್ತೆ ನಿಮಗೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಮತ್ತು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದರಲ್ಲಿ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಗಂಡ ಹೆಂಡತಿ ಸಂಬಂಧ ಇಲ್ಲಿ ಕೂಡ ಹಾಗೇನೆ. ಯಾವಾಗ ಗಂಡ ಹೆಂಡತಿ ಸಂಬಂಧ ಪರ್ಫೆಕ್ಟ್ ಆಗಿ ಉಂಟು, ಏನೂ ತೊಂದರೆ ಇಲ್ಲ, ಅವಳು ಒಬ್ಬರಿಗೊಬ್ಬರು ಅರಿತು ಬಾಳ್ತಾ ಇದ್ದಾರೆ, ಸಮಸ್ಯೆ ಏನಿಲ್ಲ, ಸೂರ್ಯ ಬಂದುಬಿಟ್ಟ, ಓಕೆ? ಸೂರ್ಯ ಬಂದುಬಿಟ್ಟಾಗ ಆ ಒಂದು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಪ್ರೇಮದ ಬಾಂಡಿಂಗನ್ನು ಈ ರೀತಿಯಾಗಿ ಮಾಡಿರ್ತಾನೆ, ಓಕೆನಾ? ಅದು ಯಾರು ಯಾರಿಗೂ ಕೂಡ ಅದನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರ್ತಾನೆ. ಅದೇ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದೇ ಇಲ್ಲ, ನಿಮಗೆ ತೊಂದರೆಯೇ ಅಲ್ವಾ, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಅದು ಇದೆಲ್ಲ ಬಂದುಬಿಡ್ತು, ರಾಹು ಎಂಟ್ರಿ ಆಗಿಬಿಟ್ಟ, ಈಗ ಡೆಸ್ಟ್ರಕ್ಷನ್ ಮಾಡ್ತಾನೆ ಅಂತ ನೀವು ಕೋರ್ಟ್ ಕಚೇರಿಗೆ ಹೋಗಿ ಡಿವೋರ್ಸ್ ತಗೊಳ್ಳಿ ಏನಾದರೂ ಮಾಡಿ ಅಲ್ವಾ, ಅರ್ಥ ಆಗುತ್ತೆ ನಿಮಗೆ? ಯಾತೋ ಶನಿ, ಯಾತೋ ಸೂರ್ಯ, ಯಾತೋ ರಾಹು ಅಲ್ವಾ, ಯಾತೋ ಸೂರ್ಯನನ್ನು ಇಟ್ಕೊಳ್ಳಿ, ಯಾತೋ ರಾಹುವನ್ನು ಇಟ್ಕೊಳ್ಳಿ, ಎರಡರಲ್ಲಿ ಒಂದಂತು ಬಂದೇ ಬರ್ತದೆ. ಹಾಗಾದರೆ ಒಬ್ಬ ಚೆನ್ನಾಗಿ ನಿಮ್ಮನ್ನು ಏನು ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಆಚೆ ಈಚೆ ಅಲುಗಾಡದಂತೆ ನೋಡ್ಕೊಳ್ತಾನೆ, ಓಕೆನಾ? ಅಥ ಸ್ಥಿರ ಪ್ಲಾನೆಟ್ ಅಥವಾ ಸ್ಥಿರವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ರಾಹು ಬಂದಾಗ ಎಲ್ಲ ಡೆಸ್ಟ್ರಾಯ್ ಮಾಡಿಬಿಡ್ತಾನೆ, ರೈಟಾ? ಸೊ ಇದೆಲ್ಲ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಂತ ಕೆಲವು ತತ್ವಗಳನ್ನೇ ಅದಕ್ಕೇನೆ ಹೇಳೋದು. ಇದಕ್ಕೆ ಅದೇ ಈಗ ನಾಗದೋಷ ಅಂತ ಹೇಳಿದೆ, ನಾಗದೋಷ ಅದು ಸುಮ್ಮನೆ ಅಲ್ಲ. ಈ ರೀತಿಯಾಗಿ ಮಾಡಿಕೊಂಡಾಗ, ಶಿಸ್ತನ್ನು ಪಾಲನೆ ಮಾಡದೇ ಇದ್ದಾಗ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಶಿಸ್ತು ನಿಮ್ಮಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ, ರಾಹು ಎದ್ದು ಬಿಡ್ತಾನೆ. ರಾಹು ಎದ್ದು ಬಿಟ್ಟಾಗ ಅದೇ ನಾಗದೋಷವಾಗಿ ಪರಿಣಾಮಿಸ್ತಿದೆ ನಿಮಗೆ. ಆನಂತರ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದಕ್ಕೇನೆ ನೀವು ನಾಗನಲ್ಲಿಗೇನೆ ಹೋಗಬೇಕಾಗುತ್ತೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಅಥವಾ ಆಶ್ಲೇಷ ಪೂಜೆ ಕೊಡಬೇಕು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಳಹಸ್ತಿಗೆ ಹೋಗಿ, ನೀ ಎಲ್ಲಿ ಬೇಕಾದ ಹೋಗಿ. ಮೂಲನಾಗ ಬಹಳ ಪವರ್ಫುಲ್ ಅಂತ ಹೇಳ್ತಾನೆ. ಮೂಲನಾಗನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಅದು ಬಹಳ ಒಂದು ನನ್ನ ಲೆಕ್ಕದಲ್ಲಿ ಒಂದು ಹಂತದವರೆಗೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಮೂಲನಾಗನಲ್ಲಿಗೆ ಹೋದಾಗ. ನಿಮಗೆ ಗೊತ್ತಿದೆ ಆದರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆನಂತರ ಲೈಫ್ ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ನಿಮಗೆ ಲೈಫ್ ರೀಸ್ಟಾರ್ಟ್ ಹೇಗೆ ಆಗುತ್ತೆ ನೋಡಿ, ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಈಗ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ? ಎಲ್ಲಿಂದ? ನಂದಿನಿ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಂದಿನಿ? ಹೌದು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 1976/11/29. ಏನಮ್ಮ ಉಲ್ಟಾ ಹೇಳ್ತೀರಾ ನೀವು? 1976? ಹೌದು. ಓಕೆ ಓಕೆ, ಸಮಯ ಹೇಳಿಮ್ಮ, ಸಮಯ ಹೇಳಿಮ್ಮ. 7:02. ಬೆಳಿಗ್ಗೆನಮ್ಮ ರಾತ್ರಿನಾ? ರಾತ್ರಿ. ರಾತ್ರಿ 7:02. ಹುಟ್ಟಿದ್ದೆಲ್ಲಿಮ್ಮ? ಮುಂಬೈ. ಹುಟ್ಟಿದ್ದು ಮುಂಬೈ? ಹೌದು. ಓಕೆಮ್ಮ, ಓಕೆ ಓಕೆ, ಒಂದೇ ಒಂದು ನಿಮಿಷ ನಿಂತುಬಿಡಿಮ್ಮ. ಅದು ಸಮಯ ಹೇಳುವಾಗಲೇ ಉಲ್ಟಾ ಹೇಳಿಬಿಟ್ಟಿದ್ದೀರಾ ನೀವು ಅಲ್ವಾ? ಡೇಟ್ ಆಫ್ ಬರ್ತ್ ಹೇಳುವಾಗಲೇ ಉಲ್ಟಾ ಹೇಳಿಬಿಟ್ಟಿದ್ದೀರಾ ಅಲ್ವಾ? ಲೈಫ್ ಏನಾಗುತ್ತೆ, ಮುಂದೆ ಹೋಗಿ ಹಿಂದೆ ಬರ್ತದೆ ಅಂತ ಇಂಡಿಕೇಶನ್ ಅಮ್ಮ, ಅದು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಹೇಳ್ಬಾರ್ದು, ಯಾವುದು ನೇರ ನೇರ ಹೇಳಬೇಕು. ನೇರ ನೇರ ಹೇಳಿದರೆ ಪರವಾಗಿಲ್ಲ, ಇಲ್ಲಾಂದರೆ ಲೈಫ್ ಏನಾಗುತ್ತೆ, ಒಮ್ಮೆ ಮುಂದೆ ಹೋಗಿರ್ತದೆ ಮತ್ತೆ ಎಲ್ಲ ಹಿಂದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಪರಿಸ್ಥಿತಿ. ಓಕೆ, ಎನಿವೆ, ಇರಲಿ. ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕನಮ್ಮ? ಹೌದು. ಓಕೆ, ನಿಮ್ಮ ಜಾತಕ ಟಿವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಏನು ತಿಳ್ಕೊಳ್ಬೇಕಮ್ಮ ನೀವೇ ಪ್ರಶ್ನೆ ಮಾಡಿ. ಅದು ಮುಂದೆ ಹೋಗುದಿಲ್ಲ, ಅದು ಹಿಂದೆ ಬರೋದಲ್ಲ, ಡೇಟ್ ಆಫ್ ಬರ್ತ್ ಹೇಳಿದ್ದೆ ಆಗಲ್ಲ, ಮುಂದೆ ಹೋಗುದಿಲ್ಲ, ಹಿಂದೆನೆ ಬರ್ತದಲ್ಲ. ಯಾರು ಬುಧ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಇದೆಲ್ಲ, ಬುಧ ಈ ಜಾತಕದಲ್ಲಿ ಸಪ್ತಮದಲ್ಲಿದ್ದಾನೆ, ಸಪ್ತಮದಲ್ಲಿ ಸೂರ್ಯ ಮತ್ತೆ ಕುಜ ಅಂತ ಬುಧ ಕಾಂಬಿನೇಷನ್ ಇದೆ. ನೋಡ ಏನು ಬರುತ್ತೆ ಅಂತ, ನಿಮಗೆ ನಡೆಯುವುದೇ ಬುಧ ದೇಶ, ಹಾಗಾದ್ರೆ ಬುಧನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಸೊ ಅದನ್ನು ಮಾಡ್ಕೊಳ್ಳಿ, ಬುಧ ಚೆನ್ನಾಗಿದ್ದಾನೆ ಪರವಾಗಿಲ್ಲ. ಇನ್ನು ಲೆಕ್ಕಾಚಾರಗಳನ್ನು ಬಹಳ ಕ್ಲಿಯರ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಸಪ್ತಮದಲ್ಲಿ
ಮಹಾಲಕ್ಷ್ಮಿಯಲ್ಲಿ ಸೂರ್ಯ, ಸಪ್ತಮದಲ್ಲಿ ಕುಜ. ಸೂರ್ಯ ಬಂದಾಗ ಏನಾಗುತ್ತೆ, ವೈವಾಹಿಕ ಜನಕ್ಕೆ ತೊಂದರೆ ಕೊಟ್ಟೆ ಕೊಡ್ತಾನೆ ಅಂತ. ಅದರ ಜೊತೆಗೆ ಅಲ್ಲಿ ಏನಾಗುತ್ತೆ, ಈಗೋ ಬಂದಿರ್ತದೆ, ನಾನ ನೀನ ಅಂತ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ವೈವಾಹಿಕ ಜನ ತುಂಬ ಮುಂದುವರಲಿಕ್ಕೆ ಬಿಡುವುದಿಲ್ಲ, ಆತ ಒಂದು ಬರೀ ಮುಂದುವರೆದ್ರು ಕೂಡ ಹಿಂದೆ ತಂದು ಹಾಕ್ತಾನೆ ಅಂತ. ಅಂತ ಒಂದು ಪರಿಸ್ಥಿತಿ ಇರ್ತದಮ್ಮ. ಅದು ಕೂಡ ಬುಧದೇಶ ನೀಡುವಾಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು. ಈಗಿನ ಸಮಯದಲ್ಲಿ ಹೇಳಬೇಕಾದ್ರೆ ನಿಮಗೆ 45 ರನ್ನಿಂಗ್ ಆಗ್ತಾ ಉಂಟು. ಡೆಫಿನೆಟ್ ಆಗಿ ನೀವು ಬಹಳ ಚಿಂತೆಯಲ್ಲಿದ್ದೀರಿ, ಬಹಳ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಎಲ್ಲ ವಿಚಾರ, ಯಾವುದೇ ಕೆಲಸ ಕಾರ್ಯಗಳು ಮುಂದುವರಿದಿಲ್ಲ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು, ಗೊತ್ತಾಗುದಿಲ್ಲ ಅಂತ. ಅಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಸಮೇತ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತಾವೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಆಯ್ತಮ್ಮ, ಸರಿ, ಏನು ಮಾಡಬೇಕಮ್ಮ, ಪರಿಹಾರ ಏನು ಮಾಡಬೇಕು? ಹೆಸರುಕಾಳು ಗೊತ್ತಿದೆಯಲ್ಲಮ್ಮ, ಹೆಸರುಕಾಳು, ಓಕೆನಾ? ಹೆಸರುಕಾಳು ಪ್ರತಿದಿನ ಹೆಸರುಕಾಳಿಂದ ನಿವಾಳಿಸಬೇಕಮ್ಮ. ಪ್ರತಿದಿನ ಹೆಸರುಕಾಳಿಂದ ನಿವಾಳಿಸಿ ತೆಗೆದು ಅದರ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ, ದನಕ್ಕೆ ಹಾಕಿ, ಪರವಾಗಿಲ್ಲ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅದರ ಮುಖಾಂತರ. ಸೊ ಅದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮಗೆ ರಾಹು ತೊಂದರೆ ಕೊಡ್ತಾ ಇದ್ದಾನೆ, ತುಲಾರಾಶಿಯಲ್ಲಿ ರಾಹು ಇದ್ದಾನಮ್ಮ, ಅದಕ್ಕೆ ವೈವಾಹಿಕದಲ್ಲಿ ಡಿಸ್ಟರ್ಬೆನ್ಸ್ ಕೊಡ್ತಾ ಅನ್ನೋದು ಇಂಡಿಕೇಶನ್ ಅದು. ನೀವೇನು ಮಾಡಿ ಅಂದರೆ, ನಿಮ್ಮ ಮೂಲ ನಾಗ ಎಲ್ಲಿರ್ತಾನೋ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ. ಒಂದು ಒಂದು ಹಂತದವರೆಗೆ ಈ ಜಾತಕ ಒಳ್ಳೆ ರೀತಿಯ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಒಳ್ಳೆ ರೀತಿಯಲ್ಲಿ ಇರ್ತೀರಮ್ಮ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆದಾಗಲಿ ತಾಯಿ, ಓಕೆನಾ? ಆಯ್ತು, ಸರಿ, ಒಳ್ಳೆದಾಗಲಿ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ, ಓಕೆನಾ? ರೈಟ್, ಓಕೆ. ಸೊ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಹಾಗಾದರೆ ನೀವೇನು ಮಾಡಬೇಕು, ಸೂರ್ಯನನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಎಲ್ಲ ರೀತಿಯಲ್ಲಿ ಕೂಡ ಬೇಕು ನಮಗೆ, ಅದು ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ನಿಮಗೆ ಸ್ಥಿರತೆ ಅಂತ ಏನು ಬೇಕು ಅಲ್ವಾ? ಸ್ಟೆಬಿಲಿಟಿ ಅಂತ ಏನು ಬೇಕು? ಸೂರ್ಯ ಇಲ್ಲದೆ ಸ್ಟೆಬಿಲಿಟಿ ಇಲ್ಲ, ಸೂರ್ಯ ಇಲ್ಲದೆ ನಿಮಗೆ ಸ್ಥಿರತೆಯೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ, ರೈಟಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ಕೆಲಸ ಮಾಡಿದೆ ಜಾತಕ, ಹೇಗೆ ಕೆಲಸ ಮಾಡ್ತದೆ ಅಥವಾ ನಾನು ಹೇಳಿದಾದ್ರೆ ನೋಡಿ, ಮೂಲನಾಗನಲ್ಲಿ ಹೋದಾಗ ಏನಾಗುತ್ತೆ ಗೊತ್ತಾ? ಮೂಲನಾಗ ಅಂದರೆ ನಿಮ್ಮ ಕುಟುಂಬದ ಮೂಲನಾಗ, ಅದನ್ನು ಗುರು ಹಿರಿಯರು ಪೂಜೆ ಮಾಡ್ಕೊಂಡು ಆಲ್ರೆಡಿ ಬಂದಿರ್ತಾರೆ, ಓಕೆನಾ? ಅಲ್ಲಿ ಸೂರ್ಯನ ಎನರ್ಜಿ ಅನ್ನೋದು ಹೈ ಲೆವೆಲಲ್ಲಿ ಇರ್ತದೆ, ತುಂಬ ಸೂರ್ಯನ, ಯಾಕಂದರೆ ಶಿಸ್ತಾಗಿ ಎಲ್ಲರೂ ಪಾಲನೆ ಮಾಡ್ಕೊಂಡು ಬಂದಿರ್ತದೆ, ಶಿಸ್ತಾಗಿ ಪೂಜೆಯನ್ನು ನಡೆಸ್ಕೊಂಡು ಬಂದಿರ್ತಾರೆ ಅಲ್ವಾ? ಈಗ ಕೆಲವು ಕಡೆ ಇರಲಿಕ್ಕಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಮೂಲನಾಗ ಅಂದರೆ ನಿಮ್ಮ ಗುರು ಹಿರಿಯರು ಪೂಜೆ ಮಾಡ್ಕೊಂಡು ಬಂದಂಥದ್ದು, ಅನುಷ್ಠಾನ ಮಾಡ್ಕೊಂಡು ಬಂದಿರುವಂಥದ್ದು, ಅಲ್ಲಿ ಸೂರ್ಯನ ಎನರ್ಜಿ ವಿಪರೀತ ರೀತಿಯಲ್ಲಿ ಇರ್ತದೆ. ಆಗ ನೀವು ಅಲ್ಲಿ ಹೋಗಿ ನೀವು ಬೇಡ್ಕೊಂಡಾಗ ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡ್ತದೆ ನಿಮಗೆ ಅಲ್ವಾ? ರಿಸಲ್ಟನ್ನು ಕೊಡ್ತದೆ ಒಂದು, ಆನಂತರ ರಾಹುವಿನಿಂದ ಅಥವಾ ನಾಗರಿಂದ ಬರತಕ್ಕಂಥ ಸಮಸ್ಯೆ ಏನೋದು ನಿವಾರಣೆ ಆಗುತ್ತೆ ನಿಮಗೆ. ಆಗೇನಾಗುತ್ತೆ, ಲೈಫ್ ಇಯರ್ ಗಜಿಬಿಜಿ ಆಗಿಬಿಟ್ಟಿದೆ, ಎಲ್ಲ ಚಲ್ಲಂಬಿಲ್ಲಿ ಆಗಿಬಿಟ್ಟಿದೆ, ಅದೆಲ್ಲ ಒಂದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬಟ್ ಅಲ್ಲಿ ಒಂದು ಬಾರಿ ಹೋಗೋದ್ರಿಂದ ಆಗೋದಿಲ್ಲ, ಹೋಗ್ತಾನೆ ಇರಬೇಕಾಗುತ್ತೆ. ಇದನ್ನು ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೊಂದು, ನಿಮ್ಮ ಮೂಲ ಸ್ಥಾನ ಎಲ್ಲಿಂಟು ಅಲ್ವಾ, ಅಲ್ಲಿಗೆ ಕೂಡ ಹೋಗಬೇಕಾಗುತ್ತೆ. ನೀವು ಮೂಲ ನಾಗನಲ್ಲಿಗೆ ಹೋಗಿ, ಮೂಲ ಸ್ಥಾನಕ್ಕೆ ಹೋಗಿ, ಮೂಲ ದೇವರೆಲ್ಲಿದ್ದಾರೆ ಅಲ್ಲಿಗೆ ಹೋಗಿ, ಅದರಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆ ನೋಡಲಿಕ್ಕೆ ಹೋದಾಗ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಶಿಸ್ತು ಅಂತ ಏನೋ ಅದನ್ನು ನೀವು ಪಾಲನೆ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು, ಓಕೆನಾ? ಸೊ ಈಗ ನೀವು ನೋಡ್ಕೊಳ್ಳಿ, ಈಗ ಇನ್ನು ಮೇಷಲಗ್ನದವರನ್ನು ತೆಗೆದುಕೊಂಡಾಗ, ಈಗ ಮೇಷಲಗ್ನದವರು, ರೈಟಾ? ಈಗ ಮೇಷಲಗ್ನದವರಿಗೆ ತುಂಬ ಲಾಭ ಬೇಕು, ಅವರಿಗೆ ಲಾಭ ಬರಬೇಕು, ಅವರಿಗೆ ನಾಗನ ಆಶೀರ್ವಾದದಲ್ಲಿದೆ, ಲಾಭ ಅಂತೂ ಬರುವುದಿಲ್ಲ ಡೆಫಿನೆಟ್ ಆಗಿ, ಓಕೆನಾ? ಈ ಮೇಷಲಗ್ನದವರನ್ನು ನೋಡ್ಕೊಳ್ಳಿ, ಮೇಷಲಗ್ನ ರಾಶಿ ಹೇಳ್ತಾ ಇಲ್ಲ, ಮೇಷಲಗ್ನದವ್ರನ್ನ ನೋಡ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಗೊತ್ತಾ, ಅವರಿಗೆ ಅವರು ಎಫ್ ಡಿ ಮಾಡಿಡ್ತಾರೆ ಅಂತ ಇಟ್ಕೊಂಡು, ನನ್ನ ಮೇಷಲಗ್ನದವರು ಎಫ್ ಡಿ ಮಾಡಿಟ್ಟಿರ್ತಾರೆ. 100% ಎಫ್ ಡಿ ಪೂರ್ತಿ ಆಗಲಿಕ್ಕೆ ಬಿಡುವುದಿಲ್ಲ, ಎಫ್ ಡಿ ಏನು ಅವ್ರು ಡಬಲ್ ಆಗಬೇಕನ್ನ ಅದಕ್ಕಿಂತ ಮುಂಚೆ ಅದನ್ನು ಬ್ರೇಕ್ ಮಾಡಿ ತಗೊಂಡಿರ್ತಾರೆ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದಾನೆ, ಬ್ರೇಕ್ ಮಾಡ್ತಾರೆ, ಅದನ್ನು ಬ್ರೇಕ್ ಮಾಡಿ ತಗೊಂಡು ಅದನ್ನು ಖರ್ಚು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಗುದಿಲ್ಲ ಅವ್ರ ಹತ್ರ, ಯಾಕಂದರೆ ಅವ್ರು ಮೂಲ ನಾಗನಲ್ಲಿಗೆ ಅವರು ಹೋಗಬೇಕಾಗುತ್ತೆ, ನಾಗನ ಆರಾಧನೆ ಮಾಡಬೇಕು, ನಾಗನ ವಿಚಾರದಲ್ಲಿ ಮುಂದುವರಿಬೇಕು. ಅಂದರೆ ಮಾತ್ರ ಅವ್ರಿಗೆ ಏನಾಗುತ್ತೆ, ಆ ಒಂದು ಸ್ಟೆಬಿಲಿಟಿ ಬರ್ತದೆ. ಅವರು ಎಫ್ ಡಿ ಏನು ಮಾಡಿಟ್ಟಿದ್ದಾರೆ ಅದು ಅವರಿಗೆ ಜೀವನ ಪೂರ್ತಿ ಕೆಲಸಕ್ಕೆ ಬರುತ್ತೆ, ಅನ್ಯಥಾ ಬರುವುದಿಲ್ಲ. ನೀವು ಎಫ್ ಡಿ ಮಾಡಿದ ತಕ್ಷಣವೇ ನಿಮಗೆ ಏನಾಗುತ್ತೆ, ಏನೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮತ್ತು ಅದನ್ನು ಬ್ರೇಕ್ ಮಾಡ್ತೀರಾ, ಅದನ್ನು ತೆಗೀತೀರಾ, ಹಣಕಾಸು ಖರ್ಚು ಮಾಡ್ತೀರಾ, ಆಗದಂಥ ವಿಚಾರ ಅಂತೇಳಿ. ಅದಕ್ಕೋಸ್ಕರ ಏನು ಗೊತ್ತಾ, ಈ ಮೇಷಲಗ್ನದವರಿಗೆ ಎರಡನೇ ಮನೆಯಲ್ಲಿ ವೃಷಭ ರಾಶಿ ಬಂದಿರ್ತದೆ, ಅದೇ ರೀತಿ ಅವರಿಗೆ ಲಾಭಸ್ಥಾನದಲ್ಲಿ ಕುಂಭರಾಶಿ ಬಂದಿದ್ದು. ಕುಂಭರಾಶಿ ರಿಲೇಟೆಡ್ ಟು ರಾಹು, ರಾಹುವಿನ ರಾಶಿ ಅದು. ವೃಷಭ ರಾಶಿ ಬಂದು ಶುಕ್ರನ ರಾಶಿ ಅದು. ರಾಹು ಮತ್ತು ಶುಕ್ರ ನಿಮಗೆ ಬ್ಲೆಸ್ ಮಾಡಿದ್ರೇ ನಿಮ್ಮ ಬಳಿ ಹಣ ಬರುತ್ತೆ, ಅನ್ಯಥಾ ಹಣ ಬರುವುದಿಲ್ಲ. ಅದಕ್ಕೋಸ್ಕರ ಒಂದನೇದಾಗಿ ನಿಮ್ಮ ಪತ್ನಿಯನ್ನು ಚೆನ್ನಾಗಿಟ್ಕೊಳ್ಬೇಕು, ಎರಡನೇದಾಗಿ ನಿಮ್ಮ ಮೂಲಸ್ಥಾನವನ್ನು ಚೆನ್ನಾಗಿಡುವೆ. ಮೂಲಸ್ಥಾನ ಚೆನ್ನಾಗಿಟ್ಕೊಂಡಾಗ ನಿಮಗೆ ಹಣಕಾಸು ಬರುತ್ತೆ, ಅಲ್ಲಿಂದ ಬರುತ್ತೆ ನಿಮಗೆ, ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಅದರ ಮುಖಾಂತರ ಲೈಫಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾದರೆ ಮೂಲನಾಗನಲ್ಲಿಗೆ ಹೋಗುವುದರಿಂದ ಪ್ರಾರ್ಥನೆ ಮಾಡಿದ ಮೇಷಲಗ್ನದವರು ಅಲ್ವಾ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇನ್ನು ಅವರಿಗೆ ಹಣ ಯಾವ ರೀತಿ ಬರಬೇಕು, ಅವರಿಗೆ ಸ್ಲೋ ಮೂಮೆಂಟಲ್ಲಿ ಹಣ ಬೇಕು, ಫಾಸ್ಟ್ ಮೂಮೆಂಟಲ್ಲಿ ಹಣ ಅಲ್ಲ. ನೋಡಿ, ಮೇಷಲಗ್ನದವರು ಹೇಗಿರ್ತಾರೆ ಗೊತ್ತಾ, ಅವರಿಗೆ ವಿಪರೀತ ಸಿಟ್ಟು ಜಾಸ್ತಿ, ಜಗಳ ಜಾಸ್ತಿ, ಒಮ್ಮೆಲೆ ಸಿಟ್ಟು ಇರ್ತದೆ, ಬ್ಲಡ್ ಪ್ರೆಷರ್ನ ಹಾಗೇನೆ ಮಾತಾಡ್ತಾರೆ ಕೆಲವೊಂದು ಸಾರಿ, ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಬಟ್ ಕೂಡಲೇ ಕಡಿಮೆ ಕೂಡ ಆಗುತ್ತೆ ಅವರಿಗೆ, ಯಾವುದೇ ರೀತಿಯಲ್ಲಿ ಕೂಡ ಕಡಿಮೆ ಇದೆ. ಸೊ ಈ ವೃಷಭ ರಾಶಿ, ಈ ಮೇಷಲಗ್ನದವ್ರು ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಗೊತ್ತಾ, ಯಾವತ್ತಿದ್ರು ಕೂಡ ಅಥವಾ ಚಾಕ್ಲೇಟ್ ಅಥವಾ ಚಿಪ್ಸ್ ಅವರ ಬಳಿ ಇಟ್ಕೊಂಡು ಇರಬೇಕು. ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕಿ ತಿಂತಾ ಇರಬೇಕು ಅವ್ರು, ಸ್ವಲ್ಪ ಸ್ವಲ್ಪ ಏನಾದರೂ ಸ್ವಲ್ಪ. ಅವರಿಗೆ ತಿನ್ನುವ ಅಭ್ಯಾಸ ಕೂಡ ಜಾಸ್ತಿನೇ, ಏನಾದರೂ ತಿಂತಾ ಇರಲೇಬೇಕು.
ಕೋಪ ಬರಲ್ಲ ನಿಮಗೆ, ನೀವು ಶಾಂತ ರೀತಿಯಲ್ಲಿ ವರ್ತನೆ ಮಾಡಿ ಸ್ಟಾರ್ಟ್ ಮಾಡಿ, ಅದು ಇಲ್ಲ ನಿಮಗೆ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುದಿಲ್ಲ. ಅದ್ರ ಜೊತೆಗೆ ನಿಮಗೆ ಹೇಗೆ ಹೋಗಬೇಕನ್ನೋ ದಾರಿ ಗೊತ್ತಿರೋದಿಲ್ಲ, ನಿಮಗೆ ಹೇಗೆ ಹೋಗಬೇಕಂತ ಒಟ್ಟಾರೆ ಹೋಗ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ಯಾರಾದರೂ ಗೈಡೆನ್ಸ್ ಮಾಡೋರು ಬೇಕು ನಿಮಗೆ ಹಿಂದ್ಗಡೆಯಿಂದ. ಗೈಡೆನ್ಸ್ ಮಾಡೋರು ಇದ್ದಾಗ ಮೇಷಲಗ್ನದವರು ಬಹಳ ಚೆನ್ನಾಗಿ ಉತ್ತುಂಗಕ್ಕೆ ಇರಬಲ್ಲರು ಅಂತ ಇಂಡಿಕೇಷನ್ ಇದೆ. ಅದ್ರ ಜೊತೆಗೆ ಹಣ ಹೇಗೆ ಬರಬೇಕು, ಸ್ಲೋ ಮೂಮೆಂಟಲ್ಲಿ ಬರಬೇಕು. ಒಮ್ಮೆಲೆ ಹಣ ಬಂದಾಗ ಒಮ್ಮೆಲೆ ಕಳೆದು ಹೋಗುತ್ತೆ, ಆಗುವುದೇ ಇಲ್ಲ. ಅದು ಎಲ್ಲರಿಗೂ ಹೌದು, ಬಟ್ ಮೇಷಲಗ್ನದವರು ಸ್ವಲ್ಪ ಜಾಸ್ತಿ. ಯಾಕಂದರೆ ಎರಡನೇ ಮನೆಯಲ್ಲಿರುವಂಥ ರಾಶಿ ಬಂದು ಯಾವುದು, ಅವರಿಗೆ ವೃಷಭ ರಾಶಿ ಬಂದಿರ್ತದೆ. ಎರಡನೇ ಮನೆ ರಾಶಿ ವೃಷಭ ರಾಶಿ, ಅದು ಪೃಥ್ವಿತ್ವದ ರಾಶಿ. ಅದರಲ್ಲೂ ಕೂಡ ಅದು ವೈಶ್ಯವರ್ಣದ ರಾಶಿ, ಪೃಥ್ವಿತ್ವದ ರಾಶಿ, ಸ್ಥಿರ ಸ್ವಭಾವ. ಸ್ಥಿರ ಸ್ವಭಾವದ ರಾಶಿ ಆಗಿರೋದ್ರಿಂದ ಸ್ಥಿರವಾಗಿರುವಂಥ ಹಣ ನಿಮ್ಮ ಬಳಿಗೆ ಬಂದಾಗ ಆ ಹಣ ಎಸ್ಟಾಬ್ಲಿಷ್ ನಿಮಗೆ, ಓಕೆ, ಆ ಹಣ ಸ್ಟೇಬಲ್ ಆಗುತ್ತೆ ನಿಮಗೆ. ಬೇರೆ ಅಚಾನಕ್ಕಾಗಿ ಅಲ್ಲಿಂದ ಬಂದುಬಿಡ್ತು, ಲಾಟ್ರಿಯಿಂದ ಬಂದುಬಿಡ್ತು, ಇನ್ನೆಲ್ಲಿಂದ ಬಂದುಬಿಡ್ತು, ಅದು ನಿಲ್ಲುವುದಿಲ್ಲ. ಅಲ್ಲಿಂದ ಖರ್ಚು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಏನು ಬೇಕಾದರೂ ಮಾಡಿ, ನಿಮಗೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಎಷ್ಟು ಹಣಕಾಸು ಬರಿಬೇಕಂತ ಬರಬೇಕಂತ ಬರೆದಿರ್ತದೆ, ಅದು ನಿಮ್ಮ ಮೆಹನತಿಗೆ ಎಷ್ಟು ಹಣಕಾಸು ಬೇಕಂತ ಅಲ್ಲಿ ಇರ್ತದೆ. ಅಷ್ಟು ಹಣ ಬಂದು ಅದಕ್ಕಿಂತ ಸ್ವಲ್ಪ ಹಣ ಹೆಚ್ಚು ಬಂದು ಕೂಡ ಹಾಸ್ಪಿಟಲ್ಗೆ ಹೊರಟೋಗುತ್ತೆ. ಯಾತೋ ಹಾಸ್ಪಿಟಲ್ಗೆ ಹೊರಟೋಗುತ್ತೆ, ಯಾತೋ ಯಾರೋ ದರೋಡೆ ಮಾಡಿ ತೊಗೊಂಡು ಹೋಗ್ತಾರೆ, ಯಾತೋ ಎಲ್ಲೋ ಬಿದ್ದು ಹೋಗುತ್ತೆ, ಇನ್ನೇನು ಆಗುತ್ತೆ, ವೇಸ್ಟೇಜ್ ಖರ್ಚಾಗುತ್ತೆ. ಅದು 100% ಆಗುತ್ತೆ. ನಿಮಗೆ ಎಷ್ಟು ಬರಬೇಕು ಅಷ್ಟು ಬಂದಾಗ ನಿಮ್ಮ ಜೀವನ ಕೂಡ ಸುಖಕರವಾಗಿರ್ತದೆ, ಯಾವುದೇ ಪ್ರಾಬ್ಲಮ್ ಕೂಡ ಇರಲ್ಲ, ಎಲ್ಲ ಸ್ಟೇಬಲ್ ಮತ್ತು ಖುಷಿ ನಿಮ್ಮ ಪಾಲಿಗೆ ಬರಲಿಕ್ಕೆ. ಸೊ ಅದಕ್ಕೋಸ್ಕರ ತುಂಬ ಹಣ ಬೇಕು ಅಂತ ಯಾರು ಕೂಡ ಇಚ್ಛೆ ಪಡಲಿಕ್ಕೆ ಹೋಗಬಾರ್ದು. ಅಷ್ಟು ಹಣ ಬೇಕು, ಇಷ್ಟು ನಾ ಅಷ್ಟು ಹಣ ಬಂದರೂ ಏನು ತೊಂದರೆ, ಏನು ನಿಮಗೆ ಸುಖ ಸಿಗ್ಬೋದು. ಇವತ್ತು ಯಾರೆಲ್ಲ ರಾಜಕಾರಣಗಳಿದ್ದಾರೆ, ಯಾರೆಲ್ಲಿದ್ದಾರೆ, ಅವರು ದೊಡ್ಡ ದೊಡ್ಡ ಕೋಟ್ಯಾಧೀಶರಿದ್ದಾರೆ, ಅವ್ರು ಏನು ಮಾನಸಿಕ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ನೋಡ್ಕೊಳ್ಳಿ. ಏನು ಎಷ್ಟೆಲ್ಲ ಸಂಕಟಗಳಿಗೆ ಸಿಕ್ಕಾಕೊಂಡಿರ್ತಾರೆ, ಅವರಿಗೆ ಮಾನಸಿಕ ನೆಮ್ಮದಿ ಇದೆಯಾ, ಏನಾದರೂ ಇದೆಯಾ, ಆ ಕೋಟಿಗಟ್ಟಲೆ ಹಣ ಅವರಿಗೆ ಮಾನಸಿಕ ನೆಮ್ಮದಿ ಕೊಡ್ತಾ ಇದೆಯಾ, ಇಲ್ಲ ತಾನೇ, ಎಲ್ಲ ಕಡೆ ಸ್ಟ್ರಗಲೇ ಮಾಡಬೇಕು ತಾನೇ, ಏನಾದರೂ ಇದೆಯಾ, ಇಲ್ಲ ತಾನೇ. ಅದಕ್ಕೋಸ್ಕರ ತುಂಬ ಹಣ ಬರಬೇಕಂತ ಆಸೆ ಪಡಬೇಡಿ, ಬರುವಾಗ ಬರುತ್ತೆ, ತೊಂದರೆ ಇಲ್ಲ. ಬಟ್ ನೀವು ಅದರಲ್ಲಿ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ 100% ಬರುತ್ತೆ. ಇಲ್ಲಾಂದರೆ ಅದಕ್ಕೋಸ್ಕರ ಎಷ್ಟು ಹಣ ಬರಬೇಕು ಅಷ್ಟೇ ಹಣ ಬಂದಾಗ ಎಲ್ಲ ಕೂಡ ಚೆಂದ ಇರ್ತದೆ. ಅದಕ್ಕಿಂತ ಹೆಚ್ಚು ಹಣ ಬಂದಾಗ ಆ ಹಣ ಹೆಚ್ಚಾಯಿತು, ಅದು ನಿಮ್ಮದಲ್ಲ, ಹಾಗಾದರೆ ಹಾಸ್ಪಿಟಲ್ಗೆ ಹೊರಟೋಗುತ್ತೆ, ಅಥವಾ ಯಾರಾದರೂ ಬಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಎಲ್ಲಾದರೂ ಬಿದ್ದುಕೊಂಡು ಹೋಗುತ್ತೆ, ಅಥವಾ ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗಿ ಹಣ ನಿಮ್ಮಿಂದ ಹೊರಟೋಗುತ್ತೆ, ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಹಿಂಡಿಗೆ. ಅದಕ್ಕೋಸ್ಕರ ಮೇಷಲಗ್ನದವರು ಏನೇ ಇದ್ರು ಕೂಡ ಹಣಕಾಸಿಗೆ ಸ್ಲೋ ಮೂಮೆಂಟಲ್ಲಿ ಬರಬೇಕು, ಮೆಲ್ಲ ಮೆಲ್ಲನೆ ಬರಬೇಕು. ಆಗ ಒಳ್ಳೆ ರೀತಿ ರಿಸಲ್ಟನ್ನು ಅವ್ರ ಪಾಲಿ ಕೊಡಬಲ್ಲದು. ಲೈಫಲ್ಲಿ ಏನು ಅವರಿಗೆ ಆ ಒಂದು ಸುಖ ಸಂತೋಷ ಬೇಕು ಅದೆಲ್ಲ ಕೂಡ ಅದರ ಮುಖದ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಅಲ್ಲಿಂದ ನಾನು ಹಸನ್ ಸಾಹೇಬ್ ಅಂತ ಹೇಳಿ ಮಣಿಪಾಲದಿಂದ ಮಾತಾಡ್ತಾ ಇದ್ದೇನೆ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಸರ್. ಸರಿ, ಓಕೆ, ಹೇಳಿ ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 31/8/1956. 31/8 ಅಲ್ವಾ, 1956. ಓಕೆ, ಸಮಯ 8:30 ರಾತ್ರಿ. 8:30 ರಾತ್ರಿ, ಓಕೆ. ಹುಟ್ಟಿದಲ್ಲಿ ಸರ್ ತಾವು? ಅದು ಅಮುಂಜೆ ಗ್ರಾಮ, ಬಂಟ್ವಾಳ ತಾಲೂಕು. ಬಂಟ್ವಾಳ, ಓಕೆ. ಅವತ್ತು ನಾನು ಮಾತಾಡಿದ್ದೆ ತಮಗೆ ಸರ್. ಹೌದಾ, ಓಕೆ. 48 ದಿವಸ ಹೆಸರು ಕಾಳು ಇದು ಮಾಡಿ ನಿವಾಳಿಸಿ ತೆಗೆದು. ಹಾ, ಸರಿ ಸರ್. ಹಾಕ್ಲಿಕ್ಕೆ ಹೇಳಿದ್ದೀರಿ. ಓಕೆ, ಮಾಡಿದ್ರಾ? ಅದು ಮಾಡಿದ್ದೇನೆ ಸರ್. ಸರಿ, ಪರವಾಗಿಲ್ಲ, ಒಳ್ಳೇದಾಗುತ್ತೆ ನಿಮಗೆ. ಹಲೋ, ಹಾ ಹೇಳಿ ಸರ್, ಹೇಳಿ ಹೇಳಿ. ಓಕೆ, ನನ್ನ ಆರೋಗ್ಯ ಬಗ್ಗೆ ನಾನು ತಮಗೆ ಕೇಳಿದ್ದೆ. ಮುಂದಿನ ಏನಾದರೂ ನಮ್ಮ ಜೀವನದ ಇದಕ್ಕೆ ಬಗ್ಗೆ ನಾನು ಕೇಳಿದ್ದೆ ತಮ್ಮ ಹತ್ರ. ಆಯ್ತು ಸರ್, ಈಗ ಏನ್ ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ, ಅದನ್ನ ಬಿಟ್ಟುಬಿಡಿ. ಹೇಳಿದ್ದು ಆಯ್ತು, ಹೋಗಿದ್ದಾಯ್ತು, ಈಗ ಏನ್ ತಿಳ್ಕೊಳ್ಬೇಕು ಆರೋಗ್ಯದ ಬಗ್ಗೆ? ಆರೋಗ್ಯ ಈಗ 65 ಸರ್, 65 ಆಗ್ತಾ ಉಂಟು ನಿಮ್ಗೆ ಈಗ. ಸೊ ಆರೋಗ್ಯದಲ್ಲಿ ಏನ್ ಬೇಕಂತ ಬಯಸ್ತೀರಿ ನೀವು? ಸ್ಟೇಬಲ್ ಬೇಕಂತ ಬಯಸ್ತೀರಿ? ಏನ್ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ನೀವೇ ಹೇಳಿ ನೋಡೋಣ. ನನಗೆ ಏನೋ ಗಂಟು ನೋವು, ಇಲ್ಲಿ ಗಂಟು ನೋವುಗಳು ಬರ್ತಾ ಇದೆ. ಅದು ನನ್ನ ಲೆಕ್ಕದಲ್ಲಿ ಮಾಮೂಲಿ ಅಲ್ವಾ ಸರ್ ಈ ಸಮಯದಲ್ಲಿ? ಹಸನ್ ಸಾಹೇಬ್ ಅವರೇ, ನಾನು ಮಾತಾಡಿದ್ದು ಕೇಳಿಸ್ತಾ ಇದ್ದೆ ನಿಮಗೆ. ನಾನು ಏನು ಹೇಳ್ತೀನಿ, ಇದೆಲ್ಲ ವಯಸ್ಸಿಗೆ ಅನುಗುಣವಾಗಿ ಬರುವಂಥದ್ದೇ ತಾನೇ, ಅದರಲ್ಲಿ ದೊಡ್ಡದೇನು ಸಮಸ್ಯೆ ಇಲ್ಲ ತಾನೇ. ನಿಮ್ಮ ಜಾತಕ ಏನಿದೆ ಅದನ್ನು ಹೇಳಿಕೊಡ್ತೇನೆ ನೋಡಿ, ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ. ಓಕೆ, ಈ ಜಾತಕ ಏನಿದೆ, ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕ. ಓಕೆ, ಆರಿದ್ರ ನಕ್ಷತ್ರ ಸರಿ, ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ಸರ್. ಟಿ ವಿ ಸ್ಕ್ರೀನಲ್ಲಿ ಜಾತಕ ನೋಡ್ಕೊಳ್ಳಿ ಸರ್. ಮೀನ ಲಗ್ನ, ಕರೆಕ್ಟ್, ಮೀನ ಲಗ್ನ. ಓಕೆನಾ, ನೋಡಿ ನಿಮಗೆ ಹೇಳ್ತೀನಿ, ಕೆಲವು ವಿಚಾರ ಹೇಳ್ತೀನಿ ಸರ್, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಈಗ ಶುಕ್ರದೇಶ ನಡೀತಾ ಉಂಟು ನಿಮಗೆ, 65 ರನ್ನಿಂಗ್ ಆಗ್ತಾ ಉಂಟು. ಏನು ಶುಕ್ರದೇಶ ಮೇಲೆ 65 ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ, 100% ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಸರ್. ನಿಮ್ಮ ಬಿಸ್ನೆಸ್ ಏನುಂಟು ಸರ್, ಅದು ಚೆನ್ನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಲ್ಲಿ ಯಾವುದೇ ತುಂಬ ದೊಡ್ಡ ಮಟ್ಟಿಗೆ ತೊಂದರೆಗಳು ಬರುವಂಥದ್ದು ಇಲ್ಲ ಸರ್ ಅದರಲ್ಲಿ, ದಯವಿಟ್ಟು ಹೋಗಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಆನಂತರ ಮನೆ ನಿಮ್ಮ ಏನು ನಿಮ್ಮ ಈಗ ಈ ಗಂಟಿನ ವಿಚಾರ, ನಮಗೆ ಗಂಟು ನೋವಾಗ್ತಾ ಉಂಟು. ಸೊ ಅದು ಯಾಕೆ ಬರ್ತಾ ಉಂಟಂತ ಸಮಸ್ಯೆ ಅಂದರೆ, ಮನೆಯಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಈ ಕಾಂಪ್ರಮೈಸ್ ಸ್ವಲ್ಪ ಕಡಿಮೆ ಅಂತ ಉಂಟು ಸರ್ ಮನೆಯಲ್ಲಿ. ಅರ್ಥ ಆಗುತ್ತಾ ನಿಮಗೆ?
ಮನೆಯಲ್ಲಿ ಸ್ವಲ್ಪ ಜಗಳಗಳು, ಮನೆಯಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಕಡಿಮೆ, ಮನೆಯಲ್ಲಿ ಪ್ರೀತಿ ಪ್ರೇಮಕ್ಕೆ ಜಾಗ ಇಲ್ಲ ಅಂತ ಪರಿಸ್ಥಿತಿ ಉಂಟು ಸರ್. ಅದಕ್ಕೋಸ್ಕರ ಮನೆಯಲ್ಲಿ ಜಗಳ ಏನು ಮಾಡ್ತೀರಾ ಅದನ್ನು ಮೊದಲು ನಿಲ್ಲಿಸಿಬಿಡಿ ಅಂತ ಹೇಳ್ತೇನೆ. ಆನಂತರ ನೀವು ಏನು ಮಾಡಬೇಕೋ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಡಾಕ್ಟರ್ಗೆ, ಖಂಡಿತ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ. ಬಟ್ ಇಷ್ಟಂತೂ ಸ್ಪಷ್ಟ ಸರ್, ಶುಕ್ರದೇಶ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಸರ್. ತೊಂದರೆ ಕೊಡ್ತಾನೆ ಭೂಮಿ ವಿಚಾರದಲ್ಲಿ ಇಲ್ಲ ಅಂತೇನಿಲ್ಲ, ಬಟ್ ನಿಮ್ಮ ವ್ಯಾಪಾರ ಏನುಂಟು ಸರ್ ಅದನ್ನು ಬಹಳ ಚೆನ್ನಾಗಿ ಅಂತ ಮುಂದುವರಿಸ್ತಾನೆ ಅಂತ ಇಂಡಿಕೇಶನ್ ಇದೆ. ದಯವಿಟ್ಟು ವ್ಯಾಪಾರದಲ್ಲಿ ಅಥವಾ ಕೆಲಸದಲ್ಲಿ ಗ್ರೋತ್ ಕೊಟ್ಟೇ ಕೊಡ್ತಾನೆ ಅಥವಾ ವರಿ ಮಾಡುವಂಥ ಅಗತ್ಯ ಇಲ್ಲ. ಹಸನ್ ಸಾಹೇಬರೇ ಒಳ್ಳೆಯದಂತೂ ಆಗಿಲ್ಲ ಸರ್, ವ್ಯಾಪಾರ ಇದು ಯಾವುದು ಇಲ್ಲ ಸರ್ ನನಗೆ. ಅದು ಈಗಿನ ಮಟ್ಟದಲ್ಲಿ ಸರ್, ಬಟ್ ಅದು ಕೊಟ್ಟೇ ಕೊಡ್ತಾನಾತ ನಿಮಗೆ ಬಂದೇ ಬರ್ತದೆ. ನಾನು ಹೇಳಿದಂಥ ಈ ಟೆಕ್ನಿಕನ್ನು ಫಾಲೋ ಮಾಡಿ, ಮನೆಯಲ್ಲಿ ಶಾಂತತೆಯನ್ನು ನೆಲೆಯಾಗಲಿಕ್ಕೆ ಪ್ರಯತ್ನ ಮಾಡಿ ಸರ್, ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯದಾಗುತ್ತೆ. ಓಕೆನಾ? ಸರಿ, ಒಳ್ಳೆಯದಾಗಲಿ ಸರ್. ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾವುದನ್ನು ಕೂಡ ಅಂತ ಒಂದು ಪರಿಸ್ಥಿತಿ. ಓಕೆ, ಎನಿವೆ ಇರಲಿ. ಸೊ ವಿಶೇಷವಾಗಿ ಅಲ್ವಾ ಈಗ ನೋಡಿ ಏನಾಗುತ್ತೆ ಗೊತ್ತಾ, ಈಗ ಹಸನ್ ಸಾಹೇಬರ್ ಒಂದು ಕಾಲ್. ಓಕೆನಾ? ಅವ್ರಿಗೆ ಆ್ಯಕ್ಚುಲಿ ಮನೆ ವಿಚಾರ ನೋಡಿದಾಗ ಮನೆಯಲ್ಲಿ ಪ್ರೀತಿ ಪ್ರೇಮಕ್ಕೆ ಜಾಗ ಇಲ್ಲ ಅಂತ ಉಂಟು. ಅವ್ರು ಎಲ್ಲೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದು ಅವರ ಪತ್ನಿಗೆ ಇರ್ಬೋದು, ಮಕ್ಕಳ ಜೊತೆಗೆ ಎಲ್ಲರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಗೇನಾಗುತ್ತೆ, ವಾಟರ್ ಲೆವೆಲ್ ಅನ್ನೋದು ವೀಕ್ ಆಗುತ್ತೆ. ವಾಟರ್ ಲೆವೆಲ್ ವೀಕ್ ಆದಾಗಲೇ ಗಂಟು ಪ್ರಾಬ್ಲಮ್ ಬರೋದು, ಗಂಟಿನ ಸಮಸ್ಯೆ ಏನು ಬರುತ್ತೆ ಅಂದರೆ ಅವ್ರಿಗೇನೆ ಬರೋದು, ಬೇರೆ ಯಾರಿಗೂ ಬರೋದಿಲ್ಲ. ಮನೆಯಲ್ಲಿ ಯಾರೆಲ್ಲ ಈ ರೀತಿ ಜಗಳ ಮಾಡ್ಕೊಂಡಿದ್ದಾರೆ, ಕಚ್ಚಾಡ್ಕೊಂಡಿರ್ತಾರೆ, ಆಗೇನಾಗುತ್ತೆ ವಾಟರ್ ಲೆವೆಲ್ ವೀಕ್ ಆದಾಗ ಗಂಟಿನೆಲ್ಲ ಲಿಕ್ವಿಡ್ ಏನ್ಬೇಕು ನೋಡಿ, ಆ ಗಂಟನ್ನು ಅಲ್ವಾ ಇಲ್ಲಿಗಿಂದ ಈ ಮೂವ್ ಆಗುವಂಥದ್ದು ಗಂಟೆ ಲಿಕ್ವಿಡ್ ಅದು ವೀಕ್ ಆಗ್ತದೆ. ಅದು ವೀಕ್ ಆದಾಗ ಸಮಸ್ಯೆ ಕ್ರಿಯೇಟ್ ಆಗ ಎಲ್ಲ ಸಮಸ್ಯೆನೇ ತಾನೇ. ಸೊ ಅದನ್ನೇ ಸರಿ ಮಾಡ್ಕೊಂಡು ಎಲ್ಲವೂ ಸರಿಯಾಗುತ್ತೆ ನಿಮಗೆ. ಓಕೆನಾ? ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ. ಮೇಷಲಗ್ನ ಇರ್ಬೋದು, ವೃಷಭಲಗ್ನ ಇರ್ಬೋದು, ಹಣಕಾಸು ಹೇಗೆ ಬರುತ್ತೆ, ಏನು ಬರಲ್ಲ, ಏನು ಮಾಡಬೇಕು ನೀವು, ಅದರಲ್ಲಿ ಸಣ್ಣ ಸಣ್ಣ ರೆಮಿಡಿಗಳನ್ನು ಹೇಳಿಕೊಡ್ತೇನೆ, ಸಣ್ಣ ಸಣ್ಣ ಟೆಕ್ನಿಕನ್ನು ಹೇಳಿಕೊಡ್ತೇನೆ. ಅದು ಬಹಳ ಫೇವರಬಲ್ ಆಗಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತಾ ಇರಬೇಕು. ಸಮಯ ಮೀರ್ತಂಟಪ್ಪ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.